ನಳಪಾಕ ಬರೀ ವಾಸನೆ ಕುಡಿದ್ಬಿಟ್ರೆ ಸಾಕು ಹೊಟ್ಟೆ ತುಂಬಾ ಬಿಡುತ್ತೆ ಅಲ್ವೇನದು? ಹೌದಣ್ಣ. ಅಡಿಗೆ ಚೆನ್ನಾಗಿದೆಯೇನ್ರಿ? ಏನ್ ಕೇಳ್ತಾ ಇದೀಯ ಅಡಿಗೆ ಚೆನ್ನಾಗಿದೆಯೇನ್ರಿ ಅಂತ? ಮಹಾ ಮಾಡಿಟ್ಟಿರೋಳಂಗೆ ಯಾಕೆ ನನ್ಗೆ ಅಡಿಗೆ ಮಾಡಕ್ ಬರೋದು? ಅಯ್ಯೋ, ನಿನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಯಾವ ಹಲ್ಕ ನನ್ ಮಗ ಅಂತ? ನೀನ್ ಮಾಡಿರೋ ಅಡಿಗೆ ತಿಂದು ಬಿಟ್ರೆ ಪೈಲ್ವಾನ್ ಇದ್ದಂಗ ಇದ್ದೋನು ಒಳ್ಳೆ ಶಿವಳ್ಳಿ ಸಿಗ್ಲಿಕ್ಕಾಗುತ್ತಾನೆ. ಎಲ್ಲ ನಮ್ಮ ಅಮ್ಮಯ್ಯನ ಕೈ ಕೂಡ ಕಡೆ ನೋಡ್ ನೂರ್ ಇಪ್ಪತ್ ಕೆ ಜಿ ಹೆಂಗಿದೀನಿ. ಹೋಗ್ಲಿಕ್ ಸಾಕು, ಮೊದ್ಲು ಊಟ ಮಾಡಿ. ತಡಿಯಮ್ಮ, ಬಾವನ ಬಂದ್ಬಿಡ್ಲಿ. ಅವ್ರು ಬರೋ ತಡ ಆಗ್ಬೋದು, ನೀವು ಊಟ ಮಾಡಿ ಅಣ್ಣಯ್ಯ. ತಡ ಆದಷ್ಟು ಇನ್ನೊಂದ್ ಸ್ವಲ್ಪ ಅನ್ನ ಜಾಸ್ತಿ ಸೇರುತ್ತೆ ಕಣಮ್ಮ. ಅದ್ ಸರಿ ಅಮ್ಮಯ್ಯ, ಮಕ್ಳಲ್ಲಿ ಕುದುರೆ ಮುಖದವರಿಗೆ ಇವತ್ತೇ ಆರ್ಡರ್ ಕಳಿಸ್ತೀನಿ ಅಂತ ಹೇಳಿದ್ದೆ. ಅವರು ನಾಳೆ ಕಳಿಸಿ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ. ಇದೇನು ಹೊಸ ಬಟ್ಟೆಗಳು? ಅದಲ್ಲಯ್ಯ, ಅದಕ್ಕೆ ಎಲ್ಲ ತಂದ್ಬಿಟ್ಟೆ. ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಕೈಕಲ್ ಮಾಕ ತೊಳ್ಕೊ ಬಂದ್ಬಿಡು, ಊಟ ಮಾಡೋಣ. ನೀ ಇನ್ನೂ ಊಟ ಮಾಡ್ಲಿಲ್ವಾ? ಯಾಕೆ ಅವ್ರಿಗೆ ಊಟ ಬಡಿಸಲಿಲ್ಲ? ಅವರೆಲ್ಲ ಮಾಡ್ತಾರೆ, ನಿನ್ ಜೊತೆಲಿ ಮಾಡಿದ್ರೇನೆ ಅವ್ರಿಗೆ ಗಂಟ್ಲೊಳಗೆ ಇಳಿಯೋದು. ಹ್ಮ್, ಹೆಸ್ರಿಗೆ ಮಾತ್ರ ನಾನು ಹೆಂಡತಿ ಅಷ್ಟೇ, ನಿನ್ ಮೇಲಿರೋ ಪ್ರೀತಿಲಿ ಚೂರು ಪಾರು ನನ್ ಮೇಲೆ ಇಲ್ವೇ? ಪ್ರೀತಿ ಇಲ್ದಲೆ ಊಟ ಬಿಡ್ತೇನೆ, ಅದು ಬಾಯಿ ಮುಚ್ಕಳೆ. ಊಟ ಮಾಡ್ರ, ದೊಡ್ಡವ್ರ ಮಾತ್ರ ಕ್ಯೂ ಕೊಡ್ತಾ ಇದ್ದೀರಲ್ಲ. ನನ್ ಮೇಲೆ ಅದೆಷ್ಟೊಂದು ಪ್ರೀತಿ ನನಗೆ, ನಿನಗೆ ಮಾತ್ರ ನನ್ ಮೇಲೆ ಪ್ರೀತಿ ಇಲ್ವ ಭಾವ? ಎಲ್ಲೋ ಈ ಭಿಕಾರಿನ ಕರ್ಕೊಂಡ್ಬಂದು ನಿನ್ ಜೊತೆಲಿ ಇಟ್ಕೊಂಡೆ ಸಾಲದಕ್ಕೆ. ನಿನ್ ತಂಗಿನ ನಾನು ಕೊಟ್ಟು ಮದುವೆನು ಮಾಡಿದೆ, ನಿನ್ ಎಲ್ಲಾ ವ್ಯವಹಾರದಲ್ಲೂ ನನಗ್ ಭಾಗನೂ ಕೊಟ್ಟೆ. ನನ್ ಪ್ರೀತಿಲಿ ನಿನಗ್ ಭಾಗ ಕೊಡೋದ್ರಲ್ಲಿ ತಪ್ಪೇನಿದೆ ಭಾವ? ಯಾಕೋ ಅಳ್ತಾ ಇದೀಯಾ ಅಂಕಲ್? ಹೊಡೆದಿದ್ದಕ್ಕ ಅಲ್ಲ ಕಣೆ, ನನ್ ಮ್ಯಾಂಡ್ಲಿನ್ ಕಿತ್ ಮಿಸ್ ಹಾಕ್ಬಿಟ್ರು, ಅದಕ್ಕೆ. ನನ್ಗ ಅದ್ರ ಮೇಲೆ ಎಷ್ಟೊಂದ್ ಪ್ರೀತಿದೆ ಅಂತ ಅವ್ರಿಗೇನ್ ಗೊತ್ತು? ನಾನು ಊಟ ತಿಂಡಿ ಬೇಕಾದ್ರೂ ಬಿಟ್ಟಿರ್ತೀನಿ, ಆದ್ರೆ ಮ್ಯಾಂಡ್ಲಿನ ಬಿಟ್ಟಿರೋಕಾಗಲ್ಲ ರಂಜನಿ. ಅದು ನನ್ ಪ್ರಾಣ.
ಎಷ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಅಂಕಲ್ ಆಚೆ ಬಿಸಾಕಿದ ತಕ್ಷಣ ಹೋಗಿ ತಗೊಂಡ್ ಬಂದು ಒಳಗಡೆ ಇಟ್ಟಿದ್ದೆ ಏನಾಯ್ತು ಏನಿಲ್ಲ ಅದಕ್ಕೆ ಕಾಯಿ ಕೆಟ್ಟ ಹೋಗಿದೆ ಬೇರೆ ಕಾಯಿ ತಗೋ ಥ್ಯಾಂಕ್ ಯು ಲೆಕ್ಕನೆ ಟ್ಯಾಲಿ ಆಗ್ತಾ ಇಲ್ವಲ್ಲ ಅದೇ ಬಾವ ಮಿಕ್ಕಿದ 75,000 ಕರೆಕ್ಟ್ ಆಗಿ ಟ್ಯಾಲಿ ಆಗ್ತಾ ಇದೆಯಲ್ಲ ಇದು ಅಯ್ಯೋ ಏನಣ್ಣ ಕೆಳಗೆ ಕೂತಿದೀಯಲ್ಲ ಮೇಲ್ ಕೂತ್ಕೊಂಡ್ರೆ ಸೋಫಾ ಮುರಿದೋಗುತ್ತೆ ಅಂತ ಮಾಜೆ ನನ್ನ ಮಗ ಪೂಜೆ ಆಯ್ತಕ್ಕೆ ಆಯ್ತು ಹಲೋ ಹಲೋ ಏನೇ ಇದು ಪಟಾಕಿ ಶಬ್ದ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಸುಮ್ಮನೆ ಇರೋದು ಹೇಳು ಹಲೋ ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ ಹಲೋ ಓಹೋ ನಮಸ್ಕಾರ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಹಾ ನಾಳೆ ಬರ್ತಾ ಇದ್ದೀರಾ ಬನ್ನಿ 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 ಬಹಳ ಸಂತೋಷ ಯಾರ್ದು ಬಾ ಫೋನು ನನ್ನ ತಂಗಿ ಕಲ್ಪನಾ ನೋಡಕ್ ಬರ್ತಿದ್ದಾರೆ ಕಣಯ್ಯ ಸರ್ ಒಬ್ಬನೇ ಮಗ ಬೇರೆ ನಾನು ದೇವಕ್ಕೆ ತಂದ್ಕೋಬೇಕು ಅಂತಿದ್ದೆ ಬಾಬಾ ಹೇಳೋ ಮೇಲೆ ಎದ್ದೋಣ ಮೇಲೆ ತೆಗೆದು ಕೊಟ್ಟ ಅಂದ್ರೆ ನೋಡು ಕಟ್ಟ ನನ್ನ ಮಗನೇ ಏಯ್ ಇದು ನಿನ್ನ ಮನೆ ಕಣ ನಿನಗೆ ಇಷ್ಟವಾಗಿರೋದನ್ನ ಮಾಡೋಕೆ ನಿನಗೆ ಅಧಿಕಾರ ಇದೆ ಎಲ್ಲ ಫಿಕ್ಸ್ ಮಾಡಿ ನನ್ನ ಹತ್ರ ಬಂದಿದ್ರೆ ನಾನು ಬೇಡ ಅಂತಿದ್ದೆ ಬಾಬಾ ಅವರಿಗೆ ಬೇರೆ ನಾಳೆ ಬನ್ನಿ ಅಂತ ಹೇಳಿಬಿಟ್ಟಿದ್ದೀನಿ ಏನ್ ಮಾಡೋದೀಗ ಏನೋ ಒಂದು ಹೇಳಿದ್ರೆ ಆಯ್ತು ಕಲ್ಪನಾ ಒಂದು ಮಾತು ಕೇಳಬೇಕಲ್ಲ ಹೌದೌದು ಒಂದು ನಿಮಿಷ ಇರು ಕಲ್ಪನಾ ಮಾ ಕಲ್ಪನಾ ನಾನೆಲ್ಲ ಕೇಳಿಸ್ಕೊಂಡೆ ಅಣ್ಣ ನನಗೆ ಅವನು ಇಷ್ಟ ಇಲ್ಲ ಯಾಕೆ ಬೇಕಾದ್ರೆ ಬೀದಿಲಿ ಹೋಗೋ ಭಿಕ್ಷಕನ ಮದುವೆ ಮಾಡ್ಕೋ ಅಂದ್ರೆ ಮಾಡ್ಕೋತೀನಿ ಆದ್ರೆ ಅವನು ಮಾತ್ರ ಬೇಡ ಯಾಕೆ ಮಾ ಯಾಕೋ ಅವನು ನೋಡಿದ್ರೆ ನನಗೆ ಆಗ್ತಾ ಇಲ್ಲ ಅವನು ಅವನ ಮಾತು ಅವನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಆಯ್ತು ಕಣ ನಿನ್ನ ಇಷ್ಟ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳ ಹೇಳಿದ ಹಾಗೆ ಆಗಲಿ विधवे आगे विधि ने मदे ಇವನು ಯಾವಾಗಲೂ ಹೀಗೇನೆ ತಮಾಷೆ ಮಾಡ್ತಿರ್ತಾನೆ ಹೆಣ್ಣನ್ನ ಗಂಡನ್ ಮಾಡ್ತಿರ್ತಾನೆ ಗಂಡನ್ ಹೆಣ್ಣನ್ ಮಾಡ್ತಿರ್ತಾನೆ ಆಮೇಲೆ ನಿಮ್ದೇನೋ ಟ್ರಾನ್ಸ್ಫರ್ ಅಂತ ಕೇಳ್ಪಟ್ಟೆ ಹೌದು ಸರ್ ಹ್ಮ್
ಕಂಟ್ರೋಲ್ ರೂಮ್ ಪಡೆ ಪಡೆ ಬೇಡಿ, ನನ್ನ ತಮ್ಮನ ಕೊಳ ಹಾಕ್ಬೇಡಿ, ನಿಮ್ ಕೈ ಮುಗಿದ್ ಬೇಡ್ಕೋತೀನಿ. ಕಲ್ಪನಾ ದಯವಿಟ್ಟು ನನ್ನ ತಮ್ಮನ ಅರೆಸ್ಟ್ ಮಾಡ್ಬೇಡಿ, ಬೇಕಾದ್ರೆ ನನ್ನ ತಗೊಂಡು ಒಳಗಡೆ ಹಾಕಿ ನನ್ನ ತಮ್ಮನ ಮಾತ್ರ ಬಿಟ್ಬಿಡಿ. ಇಷ್ಟಕ್ಕೆಲ್ಲ ಕಾರಣ ನೀನು. ಇನ್ನೊಂದು ಕ್ಷಣ ನೀನು ಈ ಮನೇಲಿ ಇರ್ಕೊಡೋದು. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಇನ್ನು ಹೊಲಸು ಮುಖ ನನಗೆ ತೋರಿಸ್ಬೇಡ. ತಳುವು ಇಲ್ಲಿಂದ, ತಳುವು ಇಲ್ಲಿಂದ. ಬರಬೇಕಾದ ಶೇರ್ ಅಮೌಂಟ್ ಎಲ್ಲ ಲಾಯರ್ ಮುಖಾಂತರ ಕಳಿಸಿ. ನನಗೆ ಸಂಬಂಧ ಬೇಕಾಗಿದೆ, ಯಾವ ಸಂಬಂಧ ಬೇಕಾಗಿಲ್ಲ. ಭಾಗವರಿ, ಪ್ರಪಂಚ ವಿಶಾಲವಾಗಿದೆ. ನಾವ್ ಯಾರ ಹಂಗಲು ಬದುಕೋದ್ಬೇಡಪ್ಪ. ಹೋಗ್ಬೇಕು. ಓ ಪಾಪ, ಶ್ರೀಕೃಷ್ಣ ಪರಮಾತ್ಮ ಬಾ ತಗೊಳ್ಳಿ ಸರ್. ಏನಪ್ಪ ಇದು,
ಬರ್ತಾ ಬರ್ತಾ ತಿಂಗಳು ತಿಂಗಳು ಕಡಿಮೆ ಆಗ್ತಾ ಇದೆಯಲ್ಲ ಏನಿದ್ ಲೆಕ್ಕ ಸರ್ ಇರೋ ಲೆಕ್ಕನೇ ತಂದಿಡ್ತಾ ಇದ್ದೀನಿ ಅಲಯ್ಯ ಕಾಫಿ ಬೆಲೆ ಜಾಸ್ತಿ ಮಾಡಿದ್ರೆ ಅಡಿಕೆ ಬೆಲೆ ಜಾಸ್ತಿ ಆಗಿದೆ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇದೇ ಲೆಕ್ಕ ತೋರಿಸ್ತಾ ಇದೆಯಲ್ಲ ಯಾಕೆ ನನ್ನ ಮೇಲೆ ಅನುಮಾನನ ನಿಮಗೆ ನಂಬಿಕೆ ಇಲ್ಲದಿದ್ರೆ ನೀವೇ ಬಂದು ನೋಡ್ಕೊಳ್ಳಿ ತಗೋಪ್ಪ ಬಾಯಲೆ ಬೆನ್ನಿಂದೆ ನನಗಲ್ಲಿ ಬರೋ ಪುರ್ಸತ್ತಿಲ್ಲ ನೀನಲ್ಲಿ ಮರಿತಾ ಇದೀಯ ಮೇರಿ ಮೇರಿ ಎಲ್ಲೇ ನಿನ್ನ ಮಗ ಒಳಗಡೆ ಇದ್ದಾನೆ ಏನು ಮಾಡ್ತಿದ್ದಾನೆ ಅನಿಷ್ಠನ ಬಾರಿಸ್ಬೇಡ ಅಂತ ಎಷ್ಟು ಸರ್ತಿನ ಹೇಳೋದು ಎದ್ದಣ ಮೇಲೆ ಯಾಕ್ರಿ ಮಗುನ ಗದರಿಸ್ತಾ ಇದ್ದೀರಾ ಮಗು ಗಡ್ಡ ಮೀಸೆ ಎಲ್ಲ ಬಂದಿದ್ರು ಮಗುನೇನೆ ನಾಟಿ ಆಗಲ್ಲ ಅಚ್ಚೋ ನನ್ನ ಮಗ ಚೆನ್ನಾಗಿ ಓದ್ಕೊಂಡಿರ್ತಾನೆ ನನ್ನ ವ್ಯವಹಾರನೆಲ್ಲ ನೋಡ್ಕೋತಾನೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೋ ಓದ್ಲಿಲ್ವೇನೋ ಓದಿದ್ನಲ್ಲ ಐದನೇ ಕ್ಲಾಸ್ನ ಐದು ವರ್ಷ ಮುಖ ನೋಡು ಏಯ್ ಹೀಗೆ ಬಾಯಿಂದ ಅನ್ನ ಯಾವಾಗಲೂ ಅಮ್ಮನ ಸರಿಗೆ ಅಂಟ್ಕೊಂಡಿರ್ತಾನೆ ಮಮ್ಮಿ ಮಮ್ಮಿ ಅಂತೆ ಮಮ್ಮಿ ಏನ್ ತೊಟ್ಟಲಿರೋ ಕೂಸು ಇವನು ಹೋಗ್ಲಿ ಬಿಡ್ರಿ ಬಾಯಿ ನೀನು ಮಧ್ಯೆ ಬಾಯಿ ಹಾಕ್ಬೇಡ ಹೇಳೋ ಇಲ್ಲಿ ಸೋಂಬೇರಿ ನನ್ನ ಮಗನೇ ನಮ್ಮ ಎಸ್ಟೇಟ್ ನಾ ಮ್ಯಾನೇಜರ್ ಸರಿಯಾಗಿ ನೋಡ್ಕೋತಾ ಇಲ್ಲ ನೀನು ಇವತ್ತೇ ಹೋಗಿ ಅದನ್ನ ನೋಡ್ಕೋ ಇಲ್ಲಿ ದಂಡಪಿಂಡ ತಿನ್ಕೊಂಡಿರೋ ಬದಲು ಅಲ್ಲಿ ಹೋಗಾರ ಬಿದ್ದಿರು ಗೊತ್ತಾಯ್ತಾ ಇವತ್ತೇ ಗಂಟು ಮುಟ್ಟೆ ಕಟ್ಟಬೇಕು ಹೋಗ್ಲಿಲ್ಲ ಅಂದ್ರೆ ಸಿಗ ತೋರಣ ಕಟ್ಬಿಡ್ತೀನಿ ರಾಜು ರಾಜು ಮಮ್ಮಿ ನಾನು ಹೋಗೋದ್ರಾಗ ನಾನು ಬೇಡಮ್ಮ ನಂಗೆ ಇಷ್ಟ ಇಲ್ಲ ನಾನು ಹೋಗಲ್ಲ ಇಲ್ಲ ನೀನು ಹೋಗಲೇಬೇಕು ಇಲ್ಲಿದ್ಕೊಂಡು ಮೂರು ಹೊತ್ತು ಇದನ್ನ ನುಡಿಸ್ಕೊಂಡು ಅವ್ರ ಹತ್ರ ಒದೆ ತಿನ್ಕೊಂಡಿರೋ ಬದಲು ಅಲ್ಲಿ ಹೋದ್ರೆ ಎಸ್ಟೇಟು ನೋಡ್ಕೋಬಹುದು ನಿನ್ನ ತೃಪ್ತಿ ಆಗೋಷ್ಟು ನುಡಿಸ್ಕೊಂಡು ಇರ್ಬೋದು ಮತ್ತೆ ಅಮ್ಮ ಅಮ್ಮನ್ಗೇನು ನಿನ್ನ ನೋಡ್ಬೇಕು ಅಂತಿದ್ರೆ ನಾನೇ ಓಡ್ ಬಂದ್ಬಿಡ್ತೀನಿ ಹಾಗಾದ್ರೆ ಹೋಗ್ಲ ರಂಜಿನಿ ರಂಜಿನಿ ಏನ್ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಟೀಚರ್ ಕಂಟಿನ್ಯೂ ಮಾಡಿ
ಅಲ್ದೆ ಬೇರೆ ಯಾರು ನುಡ್ಸಕ್ ಸಾಧ್ಯ ಇಲ್ಲ. ಮನದೇ
ಮಿಂಚು ಮಿಂಚು ಕಣ್ಣ ಸಂಚು ಮಿಂಚು ಮಿಂಚು ಕಣ್ಣ ಸಂಚು ನನ್ನ ಅಂತರಂಗದಲ್ಲಿ ಮಧುರ ಗೀತೆ ಹಾಡಿದೆ ಯಾರ ಮನದ ವೀಣೆ ನೀಡಿದೆ ಯಾರ ನಲ್ಲಿ ನಿನ್ನ ರಾಗ ಚಿನ್ನ ಎಂದು ನಾನು ಸಾರಿದೆ ಹೆಣ್ಣೆ ನಿನ್ನ ರೂಪವನ್ನ ಒಮ್ಮೆ ತೋರಬಾರದೆ ತಲೆವಾಣಿಯ ನನ್ನ ರಾಣಿಯ ಯಾರು ನೀ ತಳ್ಳು ತಳ್ಳು ಐಸ ಇನ್ನು ತಳ್ಳು ಐಸ ಜೋರಾಗ್ ತಳ್ಳು ಐಸ ತಳ್ಳು ತಳ್ಳು ಮಳೆ ಬರುತ್ತೆ ಬೇಗ ಬೇಗ ಎತ್ತಾಕ್ರು ಆ ಟ್ರಾಲಿ ಮೇಲೆ ಓಂಬೇರಿ ನನ್ನ ಮಕ್ಕಳ ಸ್ವಲ್ಪ ಈ ಕಡೆ ಈ ಕಡೆ ಹೇ ಕೃಷ್ಣಪ್ಪ ಎಲ್ಲ ಇದ್ದಾಗೆ ಇದೆಯಲ್ರಿ ಏನು ಚೇಂಜ್ ಮಾಡಿಲ್ಲ ಆಮೇಲೆ ನಮ್ಮಪ್ಪ ಹೇಳಿರೋ ಲೆಕ್ಕ ಒಂದು ಇಲ್ಲಿರೋ ಲೆಕ್ಕ ಒಂದು ರೀ ನಿಮ್ಮ ಅಪ್ಪನ್ಗೆ ಏನ್ ಗೊತ್ತಾಗುತ್ತೆ ಇಲ್ಲಿ ವ್ಯವಹಾರ ಅಲ್ಲಿ ಎಲ್ಲೋ ಕೂತ್ಕೊಂಡು ಹೇಳ್ಬಿಟ್ರೆ ಆಗೋಯ್ತಾ ಇಲ್ಲಿ ಬಂದು ಕೂತ್ಕೊಳಕ್ ಹೇಳಿ ಗೊತ್ತಾಗುತ್ತೆ ನಮ್ ಕಷ್ಟ ರೀ ಕೇಳಿದಷ್ಟ ಉತ್ತರ ಕೊಡ್ರಿ ಹೆಚ್ಚಿಗೆ ಮಾತಾಡ್ಬೇಡಿ ಏನ್ರಿ ಮಾಡ್ತೀರಾ ಎಲೆ ಇನ್ನೊಂದ್ಸಲ ಕೇಳು ಏನ್ ಮಾಡ್ತೀರಾ ಅಂದೆ ಇವತ್ತಿಂದ ನಿನಗೆ ಕೆಲಸ ಇಲ್ಲ ಇನ್ನೊಂದ್ಸಲ ನಿನ್ ಮುಖ ನಂಗೆ ತೋರಿಸ್ಬೇಡ ಅವ್ರನ್ನೇನೋ ಓಡಿಸ್ಬಿಡ್ರಿ ನಾಳಿಂದ ಇಲ್ಲಿ ವ್ಯವಹಾರನೆಲ್ಲ ನೋಡ್ಕೊಳ್ಳೋರು ಯಾರು
ನಿಮಗಂತೂ ಇನ್ನೂ ಸರಿಯಾಗೇನು ಗೊತ್ತಿಲ್ಲ. ಏನ್ರಿ ಗೊತ್ತಿಲ್ಲ, ಇವ್ರು ನಂಬ್ಕೊಂಡ ನಾವಿದೆಲ್ಲ ಇಟ್ಟಿದ್ದೀವಿ. ಬೆಳಗಾದ್ರೆ ಎಲ್ಲರೂ ಬಂದು ಎದುರು ನಿಂತ್ಕೋತಾರೆ, ಅವರಿಗೆಲ್ಲ ಕೆಲಸ ಹಚ್ಚಬೇಕಲ್ಲ ನೀವು. ಓಹೋ ಹೌದಲ್ವಾ, ನನಗೂ ಕೈ ತುಂಬ ಕೆಲಸ ಇದೆ, ಇದನ್ನೆಲ್ಲ ಯಾರು ನೋಡ್ಕೋತಾರೆ? ಸರ್ ತಾವು ತಪ್ಪು ತಿಳ್ಕೊಳ್ಳಂದ್ರೆ ಒಂದು ಮಾತು ಸರ್. ಏನ್ರಿ ಅದು? ಭದ್ರಾವತಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಬುದ್ಧಿವಂತ, ಒಳ್ಳೆ ಶಿಸ್ತು, ಕಟ್ ಅಂಡ್ ರೈಟು ಸರ್. ಮತ್ತೆ ಕಣಿ ಕೇಳ್ತೀರಾ, ಕರ್ಸ್ರಿ ಬೇಗ. ಆದ್ರೆ ಎಲ್ಲರೂ ಅವನು ದುರಂಕಾರಿ ಅಂತಾರೆ ಸರ್. ಕೆಲಸ ಗೊತ್ತಿದೆ ಅಂದ್ಮೇಲೆ ದುರಂಕಾರ ಇರ್ಲೇಬೇಕ್ರಿ, ಇದ್ದೇ ಇರತ್ತೆ. ನಿಮ್ ಮೊದ್ಲು ಕರ್ಸಿ. ಬೇಗ ಬೇಗ ಇಳಿರಮ್ಮ. ಓಹೋ ಏನ್ ಒಳ್ಳೆ ಸಿನಿಮಾ ಸ್ಟಾರ್ ತರ ಇಳಿತೀರಾ. ಏ ಇಳಿಯ 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 ಕೆಳಗ. ಯಾವನ ಯಾವನು ಇಳಿಯ ಬೇಗ, ನಿನಗಿಂತ ನಿನ್ ಲಗೇಜ್ ಕಟ್ಟನೆ ಜಾಸ್ತಿ. ಏನ್ ಬಹಳ ರಫ್ ಆಗ್ತಾ ಇದೆಯಾ? ಸರಿ ಹೋಗಯ್ಯ. ಏನೇನ್ ಹೋಗು, ಏನ್ ಹೋಗು ಹೋಗು, ಏನ್ ಬಹಳ ರಫ್ ಆಗ್ತಾ ಇದೆಯಾ? ಅಲ್ಲ ನಾನು ಅಷ್ಟು ದೂರದಿಂದ ಭದ್ರಾವತಿಯಿಂದ ಬಂದಿದ್ದೀನಿ, ಒಂದು ಬ್ಯಾಗ್ 50 ಪೈಸಾ, 13 ಬ್ಯಾಗ್ ಇಳಿಸಿದ್ದೀನಿ. ಒಂದಿಷ್ಟು ಒಂದು ಬ್ಯಾಗ್ 50 ಪೈಸಾ, 6.5 ರೂಪಾಯಿ ಪ್ಲಸ್ ನಂದು 7.5 ರೂಪಾಯಿ, ಎಷ್ಟಾಯ್ತು? 14 ರೂಪಾಯಿ. ನಾನು ಬಸ್ಸಿಂದ ಇಳಿಬೇಕೋ ಬೇಡೋ? ಇಳಿದಾಯ್ತು. ನನ್ನ ಲಗೇಜ್ ಇಳಿಸ್ಬೇಕೋ ಬೇಡೋ? ಇಳಿಸಾಯ್ತು. ಮತ್ತೆ ಬೊಂಬಳ ಬಡ್ಕೋತಾ ಇದೆಯಲ್ಲ, ಏನರ್ಥ? ಆಯ್ತು ನಂದೇ ತಪ್ಪು, ಆಯ್ತು ಹೋಗ. ಇರಿ ಇರಿ ಇರಿ, ಎಲ್ಲಿ ಹೋಗ್ತೀರಾ ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ. ನನ್ನೇನು ಹೋಗು ಅಂತ ಹೇಳೋದು ನೀವು? ನಾನು ಒಂದು ಬ್ಯಾಗ್ಗೆ 50 ಪೈಸೆ ಲೆಕ್ಕ ಹಾಕಿ 13 ಬ್ಯಾಗು, 13 × 50, 6.5 ರೂಪಾಯಿ ಪ್ಲಸ್ ನಂದು 7.5 ರೂಪಾಯಿ, ಸ್ವಾಮಿ 14 ರೂಪಾಯಿ ಕೊಟ್ಟಿದ್ದೀನಿ. ನಾನು ಬಸ್ಸಿಂದ ಇಳಿಬೇಕೋ ಬೇಡೋ? ಇಳಿದಾಯ್ತಲ್ಲ, ಹೋಗ. ಲಗೇಜ್ ಇಳಿಸ್ಬೇಕೋ ಬೇಡೋ? ಇರಿ ಇರಿ ಇಲ್ಲಿ, ಎಲ್ರಿ ಹೋಗ್ತೀರಾ? ಕೇಳಮ್ಮ, ಅವನು ಯಾವಾಗಲೂ ಹೀಗೇನೆ ಆಗಿದ್ದಾಯ್ತು, ಬಿಟ್ಬಿಡಿ ಸ್ವಾಮಿ. ಆಗಿದ್ದು ಹೋಗಿದ್ದಾವೆಲ್ಲ ಪ್ರಶ್ನೆ ಬೇಡ, ನಾನು ಏನ್ ಕೇಳ್ತೀನಿ ಅದು ಗೊತ್ತ ಹೇಳ್ಬೇಕು ನೀವು. ನಾನು ಒಂದು ಬ್ಯಾಗ್ಗೆ 50 ಪೈಸೆ ಲೆಕ್ಕ ಹಾಕಿ 13 ಬ್ಯಾಗ್ಗೆ ಎಷ್ಟಾಯ್ತು? 6.5 ರೂಪಾಯಿ. 6.5 ಪ್ಲಸ್ ನಂದೆಷ್ಟು? 7.5 ರೂಪಾಯಿ. ಎರಡು ಸೇರಿ ಎಷ್ಟಾಯ್ತು? 14 ರೂಪಾಯಿ. 14 ರೂಪಾಯಿ ಕೊಟ್ಟಿದ್ದೀನಿ. ನಾನ್ ಬಸ್ಸಿಂದ ಇಳಿಬೇಕೋ ಬೇಡೋ? ಇಳಿಬೇಕು. ನನ್ನ ಲಗ್ಗೇಜ್ ಇಳಿಸ್ಬೇಕೋ ಬೇಡೋ? ಇಳಿಸ್ಬೇಕು. ಮತ್ತೆ ನನ್ನ ಮಗ ಬೊಂಬಳ ಬಡ್ಕೋತೀನಿ ಅಲ್ಲ, ಏನರ್ಥ? ಆಗಿದ್ದಾಯ್ತು, ನೀವು ಹೋಗಿ ಸ್ವಾಮಿ. ಆಗಿದ್ದು ಹೋಗಿದ್ದ ಸ್ವಾಮಿ. ಆಯ್ತು ಬಿಡ್ರಿ, ಅಷ್ಟೊತ್ತಿನ ಏನೋ ಬಡ್ಕೋತಾ ಇದ್ರ, ಏನಾಯ್ತೀಗ? ನೀವು ಪ್ಯಾಸೆಂಜರ್ ಏನ್ರಿ? ಹೌದು. ನೀವೊಬ್ಬ ಪ್ಯಾಸೆಂಜರ್ ಆಗಿ ಇನ್ನೊಬ್ಬ ಪ್ಯಾಸೆಂಜರ್ಗೆ ಏನಾಗಿದೆ, ಅವನಿಗೇನು ಅನ್ಯಾಯ ಆಗಿದೆ ಅಂತ ಯೋಚನೆ ಮಾಡೋದು ಬೇಡ. ಏನಾಯ್ತು, ನಾನು ಒಂದು ಲಗ್ಗೇಜ್ಗೆ 50 ಪೈಸೆ ಲೆಕ್ಕ ಹಾಕ್ಬಿಟ್ಟು 13 ಲಗ್ಗೇಜ್ಗೆ 13 × 50, 6.5 ರೂಪಾಯಿ ಕೊಟ್ಟಿದ್ದೀನಿ ಪ್ಲಸ್ ನಂದು 7.5 ರೂಪಾಯಿ. ರೇ ಒಟ್ಟು 14 ರೂಪಾಯಿ ಕೊಟ್ಟಿದ್ದೀನಿ ರೀ. ಇಷ್ಟೆಲ್ಲ ಆದ್ಮೇಲೆ ನನ್ನ ಬಸ್ಸಿಂದ ಇಳಿಬೇಕೋ ಬೇಡ? ಇಳಿಬೇಕು. ನನ್ನ ಲಗ್ಗೇಜ್ ಇಳಿಸ್ಬೇಕೋ ಬೇಡ? ಇಳಿಸ್ಬೇಕು. ಮತ್ತೆ ನನ್ನ ಮಗ ಬಂಬಳ ತಪ್ಪಿಸ್ಕೊಂಡ್ಬಿಟ್ಟ ಬಡ್ಡಿ ಮಗ. ನನ್ನ ಕೆಲಸನೂ ನೆಟ್ಟಿಗೆ ಮಾಡ್ತಾ ಇಲ್ಲ, ಸಾಯಂಕಾಲ ಆದ್ರೆ ಹೋಗಿ ಸೇರ್ಕೊಂಡ್ಬಿಡ್ತೀರಾ? ಹೀಗೆ ಆಗ್ತಾ ಇದ್ರೆ ಬಟ್ವಾಡ ಎಲ್ಲ ಕಟ್ ಮಾಡ್ಬೇಕಾತೆ, ಹುಷಾರು. ಏನ್ ಬಂದ್ಬಿಡ್ತಾರ? ಓಹೋ ರಘು, ಯಾವ ಬಂದೆ? 1 ವರ್ಷ ಆಯ್ತು. ಹಾ, ನೋಡಿದ್ರೆ ಗೊತ್ತಾಗಲ್ವ ಈಗ ತಾನೇ ಬರ್ತಾ ಇದ್ದೀನಿ. ಸರ್ ನಾನು ಹೇಳ್ತಿದ್ನಲ್ಲ ರಘು ಅಂತ. ಗೊತ್ತಾಯ್ತು. ಏ ರಘು, ಇವ್ರೇನು ಮೆಜಮಾನ್ರು? ಗೊತ್ತಾಯ್ತು. ನಮಸ್ಕಾರ ಮಾಡು. ಅವೆಲ್ಲ ನಮ್ಗೆ ಅಭ್ಯಾಸ ಇಲ್ಲ, ನಾನು ಪರ್ಫೆಕ್ಟಾಗಿ ಕೆಲಸ ಮಾಡ್ತೀನಿ, ಅವ್ರು ಕರೆಕ್ಟಾಗಿ ಸಂಬಳ ಕೊಡಬೇಕು, ಅದು ಬಿಟ್ಬಿಟ್ಟು ಸುಮ್ ಸುಮ್ಮನೆ ನಮಸ್ಕಾರ ಮಾಡೋದು, ಕೈ ಕಟ್ಕೊಂಡು ಬಾಡಿಗೆ ಮರ್ಯಾದೆ ಕೊಡೋದು, ಅವೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ. ಆಮೇಲೆ ರೈಟ್ ಸರ್? ಪರ್ಫೆಕ್ಟ್ಲಿ ಆಲ್ ರೈಟ್. ಹಾ ಗೊತ್ತಾಯ್ತಾ? ಏನದು? ನೀರು ಬೇಡ, ನಾವು ಕಂಡವ್ರ ನೀರನ್ನು ಕುಡಿಯೋದಿಲ್ಲ. ನಾವು ಒಳಗಡೆ ಹೋಗ್ಬೋದಾ ಸರ್? ಓಹೋ ಧಾರಾಳವಾಗಿ, ನಿಮ್ಮನೆ ಅಂತ ತಿಳ್ಕೊಂಬಿಡಿ. ಹುಡುಗ ಬಹಳ ಒಳ್ಳೆಯವನು ಸರ್, ಮಾತು ಬೋಲ್ಡು, ಆಟು ಗೋಲ್ಡು ಸರ್. ಹಾ, ನಾವೇನು ತಗಡ? ನೀವು ಡೈಮಂಡು ಸರ್? ನಾನು ಹೇಗಿದೆ ಗೊತ್ತಾ ರಂಜನಿ? ನಿನ್ನ ನೆನೆಸ್ಕೊಳ್ತಿರೋ ನಿಮಿಷನೇ ಇಲ್ಲ, ಸದಾ ನಿನ್ನ ಧ್ಯಾನ ಮಾಡ್ತಾ ಇದ್ದೆ. ರಂಜನಿ ರಂಜನಿ ಅಂತ ಕನವರಿಸ್ತಾ ಇದ್ದೆ. ನಿನ್ನನ್ನು ಮರೆಯಕಾಗದೆ ನಿತ್ಯ ಮ್ಯಾಂಡಲಿನ್ ನುಡಿಸ್ತಾ ಕಾಲ ಕಳೀತಾ ಇದ್ದೆ. ನಾನು ಅಷ್ಟೇ ರಾಜು, ನಿನ್ನ ನೆನಪು ಸದಾ ನನ್ನ ಜೊತೆಲೇ ಇರಬೇಕು ಅನ್ನೋಕ್ಕೋಸ್ಕರ ನಾಟ್ಯ ಕಲಿತಿದ್ದೆ. ಈ ಜನ್ಮದಲ್ಲಿ ನಾವಿಬ್ರು ಮತ್ತೆ ಸೇರ್ತೀವಿ ಅನ್ನೋ ನಂಬಿಕೆ ನನ್ಗಿಲ್ಲೇ ಇಲ್ಲ ರಾಜು. ರಂಜನಿ, ಆ ದಿವಸಗಳು ಎಷ್ಟು ಚೆನ್ನಾಗಿತ್ತಲ್ಲ. ಯಾವ ದಿವಸಗಳು? ಮರ್ತೋಗ್ಬಿಟ್ಟ. ಅದೇ ಕಣೆ, ಬಾಲ್ಯದಲ್ಲಿ ನಿನ್ ಬಾತ್ ಟಬ್ಬಲ್ಲಿ ಬರೀ ಬೆಟ್ಲಲ್ಲಿ ಆಟ ಆಡ್ತಾ ಇದ್ದೆ, ನಾನ್ ನಿನ್ ಕಚ್ಚುಳಿ ಕೊಡ್ತಾ ಇದ್ದೆ. ಈಗ ಯಾಕ ನೆನ್ಪು?
ಏನೋ ಆಸೆ ಆಯ್ತು ನೆನ್ಸ್ಕೊಂಡೆ. ಏನೀಗ ಒಳ್ಳೆ ಸರ್ ಹೋಯ್ತಲ್ಲ ನಿಂದು, ಇವೆಲ್ಲ ನಿನ್ನ ಹತ್ರ ಮಾತಾಡದೆ ರಸ್ತೆಲ್ ಹೋಗೋರ ಹತ್ರ ಎಲ್ಲ ಮಾತಾಡಕ್ಕಾಗತ್ತಾ? ನನ್ಗೆ ಇವೆಲ್ಲ ಇಷ್ಟ ಆಗಲ್ಲ, ನಾಳೆಯಿಂದ ಹೀಗೆಲ್ಲ ಮಾತಾಡ್ಬೇಡ. ಆಯ್ತಾಯ್ತು, ನಾಳೆಯಿಂದ ಇದೆಲ್ಲ ಮಾತಾಡಲ್ಲ, ಇವತ್ ಪೂರ್ತಿ ಮಾತಾಡ್ಬಿಡ್ತೀನಿ. ಭದ್ರಾವತಿ ಬದ್ನೆಕಾಯಿ. ಏನೇ ಇದು ನಿನ್ ಗಾತ್ರ ಇರೋ ಇಡೀ ಬದ್ನೆಕಾಯಿನ ಹೆಚ್ಚಿದೆ ಹಂಗೆ ಹಾಕಿದ್ಯಲ್ಲ? ಅಲ್ಲ ಕಣೆ, ಬಾಯಿನ ಆ ಅಂತ ತೆರ್ಕೊಂಡ್ರು ಒಳಗಡೆ ಹೋಗ್ದೆ ಇರೋ ಬದ್ನೆಕಾಯಿ ಬಾಯಿ ಮುಚ್ಕೊಂಡು ತಿನ್ನು ಅಂದ್ರೆ ಹೇಗೆ ತಿನ್ನೋದು? ನೀನ್ ಸ್ವಲ್ಪ ತಿಂತೋರ್ಸ್ಯಾ, ಕಮಾ ತಿಂತು. ಅವಳು ನನ್ ಮಗಳ ಕಣೆ, ಅವ್ರ ಅಪ್ಪ ಏನು ಅಂತ ಅವಳು ಚೆನ್ನಾಗಿ ಗೊತ್ತು. ನೀನ್ ತಿನ್ನು ಕಮಾ. ಅಜ್ಜು ಅದ್ಯಾರು ಫೋನ್ ನೋಡು, ನೀನ್ ತಿನ್ನೆ. ಹಲೋ, ಹಾಯ್ ಡಾರ್ಲಿಂಗ್. ಈಗ ಯಾಕೋ ಫೋನ್ ಮಾಡಿ, ಅಪ್ಪ ಇದಾರೆ. ಇರ್ಲಿ ಬಿಡು, ನನಗೇನು ಹೆದರಿಕೆನಾ? ಕೊಡು ನಿಮ್ಮ ಅಪ್ಪನ ಕೈಲಿ ಮಾತಾಡ್ತೀನಿ. ಯಾರ ನಮ್ಮ ಫೋನು? ರಾಜು, ರಾಜು, ರಾಜು. ರಾಜು ಅಲ್ಲ, ರಾಜಿ, ರಾಜಿ, ರಾಜಿ. ಓ, ನಮ್ ಡಿಪೋ ಬೈರಾರಪ್ಪನ ಮಗಳು. ಮಾತಾಡು, ಮಾತಾಡು. ಏನೀಗ? ತುಂಬಾ ಹೊತ್ತು ನಿನ್ನನ್ ಬಿಟ್ಟಿರಕ್ ಆಗಲ್ಲ ರಂಜು. ಯಾವಾಗ್ಲೂ ನಿನ್ನ ನೋಡ್ತಾ ಇರ್ಬೇಕು, ನಿನ್ ಜೊತೆ ಮಾತಾಡ್ತಾ ಇರ್ಬೇಕು. ಆಮೇಲೆ ಇನ್ನೇನೇನೋ ಆಸೆ, ಏನ್ ಮಾಡೋದು ನೀನ್ ಅಲ್ಲಿ. ಏನಮ್ಮ ಅಷ್ಟೊತ್ತಿಂದ ಫೋನಲ್ಲಿ ಪಿಸ್ ಪಿಸಿ ಅನ್ಕೊಂಡು? ಯಾವ ಸುಮ್ನೆ ಊಟ ಮಾಡ್ಕೊಂಡ್ ಬಿತ್ಕೊಳ್ಳ, ವಯಸ್ಸಾದ ಕಾಲದಲ್ಲಿ ಕಟ ಕೊಟ್ಕೊಂಡು. ಆಯ್ತು ಕಣೆ, ನಾನ್ ನಾಳೆ ಸಿಗ್ತೀನಿ. ಗುಡ್ ನೈಟ್. ಹಲೋ, ಐ ಲವ್ ಯು. ಏನು ನೀನು ಈಗ ತಾನೇ ಫೋನ್ ಮಾಡಿದ್ಯಲ್ಲ? ಎಷ್ಟೊತ್ತಾಯ್ತು? ಈಗೇನೀಗ ರಂಜನಿ, ಐ ಲವ್ ಯು ಕಣೆ. ಐ ಟು ಲವ್ ಯು, ಲವ್ ಯು, ಲವ್ ಯು. ಸಾಕಾ? ಸಾಕಾಗಲ್ಲ. ಮತ್ತೇನ್ ಬೇಕು? ಬೆಳಗಾಗೋವರೆಗೂ ಹೀಗೆ ಮಾತಾಡ್ತಾ ಇರೋಣ. ಏ ರಂಜನಿ, ಏನಾಯ್ತು ಅಂದ್ರೆ? ಯಾಕೋ ಬಂದೆ ರೂಮ್ಗೆ, ನೋಡ್ಬೇಕನ್ಸ್ತು ಬಂದೆ. ಅಪ್ಪ ನೋಡಿದ್ರೆ? ನೋಡಿದ್ರೆ ನೋಡ್ಕೊಂಡು ಹೋಗ್ತಾರೆ. ನಿಮ್ ಮಲ್ಕೋಬಾ. ಅಯ್ಯಯ್ಯೋ, ನಡೆಯೋ, ಬೇಗ ನಡೆಯೋ. ಎಲ್ಲಿಗೆ ಹೋಗಿ ಬಾಯ್ ತೆಗಿಯ? ನಿಮ್ ಅಪ್ಪನ್ ನೋಡಿ ಎಷ್ಟೋ ವರ್ಷ ಆಗೋಯ್ತು. ಅಯ್ಯೋ ಬಾಯ್ ಮುಚ್ಕೊಂಡು. ಎಲ್ಲಿಗೆ ತಲ್ತೀಯ? ಇದು ಬಾತ್ರೂಮ್ ಕಣೆ. ಬಂದೆಪ್ಪ. ಯಾಕೆ ಬಡ್ಕೊಂಡೆ? ನಾನ್ ಬಡ್ಕೊಂಡ ಇಲ್ವಲ್ಲ. ಇನ್ನೇ ನಿಮ್ ಅಮ್ಮನ? ಅವಳು ನನ್ನ ಪಕ್ಕದಲ್ಲೇ ಇದ್ಲು. ಏನಮ್ಮ ಅದು ಬಾತ್ರೂಮ್ ಅಲ್ಲಿ ಸೋಪ್ ಬಾಕ್ಸ್ ಫ್ಲಶ್ ಮೇಲೆ ಬಿದ್ದಿರ್ಬೇಕು ಅಷ್ಟೇ. ಸೋಪ್ ಬಾಕ್ಸ? ನನ್ಗೆ ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ. ನೀವ್ ಹೋಗ್ ಮಲ್ಕೊಳ್ಳಿಪ್ಪ, ನನಗ್ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಏನೇ ನೀನು, ನಿನ್ಗೋಸ್ಕರ ಕಷ್ಟ ಪಟ್ಕೊಂಡು ಬಾಲ್ಕನಿ ಹತ್ಕೊಂಡ್ ಬಂದಿದೀನಿ, ಈಗ ಬಾತ್ ಬಲ್ಲಿ ಬಿದ್ದು ಎದ್ದು ನಿನ್ಕೊಂಡಿದೀನಿ. ಬರೀ ಕೈಲಿ ಕಳಿಸ್ತೀಯ? ಏನ್ ಬೇಕು? ಕರಿಲ ಅಪ್ಪನ ಕರಿ. ನಂಗೇನ್ ಹೆದರಿಕೆನಾ? ಹೆದರಿಕೆ ಇಲ್ವಾ? ಅಷ್ಟೊಂದ್ ಧೈರ್ಯನಾ? ಹಾಗಾದ್ರೆ ಅವ್ರ ಎದುರಿಗೆ ನೀನು ನನಗ್ ಮುಚ್ಕೊಡ್ತೀಯಾ? ಡೈ, ಅವ್ರ ಎದುರಲ್ಲೇ ಹಗಲು ಹೊತ್ತಲ್ಲೇ ಮುದ್ಕೊಡ್ತೀನಿ, ನೋಡ್ತೀಯಾ? ಚಾಲೆಂಜ ಕೊಟ್ರೆ ನೀನು ನಂಗೆ ಏನ್ ಕೊಡ್ತೀಯ? ನೀನ್ ಕೇಳ್ದಷ್ಟು ಮುದ್ಕೊಡ್ತೀನಿ. ಮಹೇಶ, ಮಹೇಶ, ಯಾರು?
ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಇದೇನ ಮಹೇಶ ಈ ಕೇಳ್ತಾ ಇದೀಯಾ? ನಾನು ಕಣ ಮುತ್ತಪ್ಪ. ಓಹೋ, ಇವಳು ನಿನ್ ಹೆಂಡತಿ ಗೌರಿ ಅಲ್ವೇನೋ? ಆ ಹೌದು. ಅಯ್ಯೋ ನೀ ನಜ್ಜಿ ಮುತ್ಕ, ನನ್ಗೆ ಅಷ್ಟು ಪೇಷನ್ಸ್ ಇಲ್ಲ ಕಣಯ್ಯ. ನೀನ್ ಯಾರು ಅಂತ ಹೇಳ್ಬಿಡಯ್ಯ. ಮಹೇಶ ಎಲ್ಲ ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನೆಲ್ಲ ಎತ್ತಿ ಆಡಿಸ್ದವನಲ್ವೇನೋ ನಾನು, ನಿಮ್ಮನ್ನೆಲ್ಲ ತೊಳ್ಸಿ ಬೆಳೆಸ್ದವನಲ್ವೇನೋ ನಾನು. ಓ ನೀವು ಹಿರೇಳ್ಳಿ ಸಂಪಣ್ಣವ್ರ ತಂದೆ ಮುತ್ತಣ್ಣನ? ಈಗ ನಾಕ ಬಂತು ಬಡ್ಡಿ ಮಗನ್ಗೆ. ಹೊಟ್ಟೆ ನೋಡು ಹೊಟ್ಟೆ. ಅಯ್ಯೋ ನಮ್ ತಂದೆ ಸಮಾನ ಕಣೆ, ಆಶೀರ್ವಾದ ತಗೊಳ್ಳೋದ್ ಬಾ ಬಾರೆ. ಏನ್ ಪುಣ್ಯ ಮಾಡಿದ್ವಿ ಈ ಪಾದ ಮುಟ್ಟೋದಕ್ಕೆ ನಾವು. ಹಾಗಿದೆ ಇವಳು ಯಾರು? ನಿನ್ ಮಗಳ? ಓಹೋ, ಮೈಕೈ ತುಂಬಿಕೊಂಡು ಮುದ್ ಮುದ್ದಾಗ ಅವಳೆ. ಚಾಲೆಂಜ ಮಾಡ್ತೀಯ ನಿಮ್ಮ ಅಪ್ಪನ್? ಈ ಚಿಲುಬೆ ನಾಚಿದರೆ ಮುತ್ತು ಮುತ್ತು, ಈ ರತಿಗೆ ಮನ್ಮಥನ ಸ್ವಾತಿ ಮುತ್ತು ಮೇಳೆದು ಮುತ್ತು, ಈ ಬಾಲಿ ತಂದ ಮುತ್ತು ನೀರಾಡ ಮೈತ್ರಿ ಮುತ್ತು ಧಾರಾಳವಾಗಿ ಇತ್ತು. ಆನಂದ ಸವಿ ಸವಿಯಲಿಸಿ ಕ್ಷಣ ಕ್ಷಣ ಕ್ಷಣ, ಈ ಚೆಲುವೆ ನಾಚಿದರೆ ಮುತ್ತು ಮುತ್ತು, ಈ ರತಿಗೆ ನಮ್ಮ ಕ್ಷಣ ಸ್ವಾತಿ ಮುತ್ತು. ಇವನ ಪವನ ಚಂ ಚಂ ಚಂ
ಚೆಲುವೆ ನಾಚಿದರೆ ಮುತ್ತು ಮುತ್ತು ಈ ರೀತಿಗೆ ಮನ್ಮಥನ ಸಾಚಿ ಮುತ್ತು ಬೆಳೆದು ಮುತ್ತು ಈ ಬಾಳು ತಂದ ಮುತ್ತು ನಿರಳೆ ಮೈತ್ರಿ ಮುತ್ತು ಧಾರಾಳವಾಗಿ ಇತ್ತು ಆನಂದ ಸರಿ ಸರಿ ಕ್ಷಣ 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 ಈ ಚೆಲುವೆ ನಾಚಿದರೆ ಮುತ್ತು ಮುತ್ತು ಮನ್ಮಥನ ಸ್ವಾತಿ ಮುತ್ತು ಸೌಂಡು ಕಾಡು ಮೋಹಿನಿ ಏನಾದರೂ ಇದೆಯೋ ನನ್ನ ಮಕ್ಕಳ ಏನಾದರೂ ಕೊಡ್ಬೇಕಲ್ಲ ಇವ್ರಿಗೆ ಸರ್ 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 ಏನ್ರಿ ನೀವು ಸರ್ ಏ ನಿದ್ಗಣ್ಣಲ್ಲಿ ಕೈಗೆ ಏನ್ ಸಿಕ್ಕಿದ್ರು ಮುತ್ತಿಗೆ ಬಿಡದ ಸುಖವಾಗಿ ಕನ್ಸು ಕಾಣ್ತಿದ್ರೆ ಏನ್ರಿ ನೀವು ಸ್ವಲ್ಪ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಏನ್ರಿ ನಿಮ್ಗೆ ಇಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಎಲ್ಲ ಇರುತ್ತೆ ಬನ್ನಿ ಹೇಳ್ತೀನಿ ಬನ್ನಿ ಸರ್ ಇಲ್ಲಿ ಏನ್ರಿ ನೀವು ಇಷ್ಟೊತ್ತಲ್ಲಿ ಗೋಡ ಕರ್ಕೊಂಡ್ ಬಂದ ನಮ್ಗೆ ಹಿಂಸೆ ಕೊಡ್ತೀರ ಇಷ್ಟೊತ್ತಲ್ಲೇ ಅಲ್ಲಿ ನೋಡಿ ಹುಡುಗರೆಲ್ಲ ಎಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಓಟಿ ಮಾಡ್ತೀರ್ರಿ ಅಯ್ಯೋ ಓಟಿ ಮಾಡ್ತಿಲ್ಲ ಅವರು ಅವತ್ತು ನೀವು ಯಾರನ್ನ ಹೊಡೆದ್ರಂತಲ್ಲ ಅವ್ರ ಕಡೆಯವ್ರು ಇವರು ಮತ್ತೆ ಅವರೆಲ್ಲ ಏನ್ರಿ ಮಾಡ್ತಿದ್ದಾರೆ ಇಲ್ಲಿ ಮತ್ತೆ ಮಾತಾಡಿ ಅವರು ಇಲ್ಲಿರೋ ಕಾಫಿ ಬೀಜಕ್ಕೆ ಬೇರೆ ಬೀಜ ಬೆರೆಸ್ತಾ ಇದ್ದಾರೆ ಹುಣಸೆ ಬೀಜ ಬೆರೆಸ್ತಾ ಇದ್ದಾರೆ ಬೆರೆಸ್ಬೇಕು ಅಂತ ಕಾಣುತ್ತೆ ಅದಕ್ಕೆ ಬೆರೆಸ್ತಿದ್ದಾರೆ ಅಲ್ವಾ ಏನು ಅಂತ ಹುಟ್ಟುಬಿಟ್ರೋ ನೀವು ಯಾಕ್ರಿ ಯಾಕೆ ಅಂದ್ರೆ ಅವರೆಷ್ಟು ಹುಣಸೆ ಬೀಜನ ಒಳಗಡೆ ತಂದಿರ್ತಾರೋ ಅಷ್ಟೇ ಕಾಫಿ ಬೀಜನ ಹೊರಗಡೆ ತಗೊಂಡೋಗ್ತಾರೆ ಅಂದ್ರೆ ನಿಮ್ ಕಾಫಿ ಬೀಜನ ಅವ್ರು ಕರೀತಾ ಇದಾರೆ ಹೌದಾ ಹೌದು ಈ ಕಲಬೆರಕೆ ಗಲೀಜ್ ಮಾಲೆ ಎಲ್ಲ ಹೊರಗಡೆ ಹೋಯ್ತು ಅಂತ ಇಟ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ನಿಮ್ ಕೆಟ್ಟ ಹೆಸರು ನೋಡ್ಕೊಂಡು ಸುಮ್ಮನೆ ಬಂದಿದ್ದೀರಾ ಹಿಡ್ಕೊಂಡು ಹಾಕಿ ಬಡಿಯೋದಲ್ವೇನ್ ರೀ ನೋಡಿ ಹಿಡಿಯೋದಷ್ಟೇ ನನ್ನ ಕೆಲಸ ಬಡಿಯೋದೇನಿದ್ರು ನಿಮ್ಮ ಕೆಲಸ ನೀವು ಅದಕ್ಕೆ ನಂಗೆ ಸಂಬಳ ಕೊಡೋದು ಮಾಡ್ತೀರ ಕಳ್ತಾನ ಓಡತ್ತಾನೆ ಒಬ್ಬೊಬ್ರು ಒದ್ದು ಓಡ್ತಿಲ್ವಾ ಈಗ ಈ ಪುಡಿ ಹುಡುಗನ ಹೊಡೆಯೋದಕ್ಕೆ ಇಷ್ಟೊಂದು ನೀರು ಇಳಿಸ್ಕೋಬೇಕಾ ನೀವು ಹೇಳ್ದೆ ಏನ್ ಮಾಡ್ತೀರ ನೀವು ಇಲ್ಲಿ ಸುಮ್ನೆ ಕೂತ್ಕೊಂಡ್ರೆ ಸಾಕು ಅಲ್ಲಿ ಬರ್ಬೇಕಿತ್ರಿ ಅಕಾಡಕ್ಕೆ ಏನ್ ಮೈ ಕೈ ನಾನು ಉಳ್ದಿದ್ದೆ ಉಳ್ದಿದ್ದು ನಾನು ಕೂತ್ ಜಾಗದಲ್ಲಿ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಈಗ ಅರ್ಥ ಆಯ್ತಲ್ಲ ಈ ಬೀಜನ ಯಾಕೆ ಬಿರಿಸ್ತಾರೆ ಹೇಳಿ ಈ ಬೀಜನ ನಡೀರಿ ಮೊದ್ಲು ಹೇಳ್ತೀನಿ
ಏನದು ಯಾರ ಫೋನ್? ಇವತ್ತು ಯಾವುದೋ ಒಳ್ಳೆ ಗಳಿಗೆಯಲ್ಲಿ ಇದ್ದೀನಿ ಅಂತ ಕಾಣಿಸುತ್ತೆ. ಯಾವುದೋ ಹುಡುಗಿ ಫೋನ್ ಮಾಡ್ಬಿಟ್ಟು ಡಜನ್ ಗಟ್ಟಲೆ ಕಿಸ್ ಕೊಡ್ತಾ ಇದ್ದಾಳೆ. ಕಿಸ್ಸ? ಹಲೋ ರಾಜು, ನೀನಾ? ಇವ ಕಿಸ್ ಕೊಟ್ಟಿದ್ ನೀನೇನಾ? ನಿನಗೆ ಬೇರೆ ಯಾರು ಕೊಡ್ತಾರೆ? ನೀನ್ ಕಿಸ್ ಕೊಟ್ಟಿದ್ದು ನನ್ಗಲ್ಲ, ಮತ್ತೆ ನಮ್ ಮ್ಯಾನೇಜರ್ಗೆ. ಓಸಿಲ್ ಸಿಕ್ತು ಅಂತ ಅನ್ಭವಿಸ್ತಿರ ನೋಡು. ಏ ಸ್ವಾಮಿ ಕಲ್ಸ್ಕೊಳ್ಳಿ. ರೇ, ನಾವೇನ್ ಬರ್ಗೆಟ್ಕೊಂಡಿದೀವಿ ಸ್ವಾಮಿ? ನೀವು ಏನೇ ರಂಜು, ನೀನು ಯಾರು ಏನು ಅಂತ ವಿಚಾರಿಸ್ಬಾರ್ದಾ? ಲೋಸ್ಟ್ ಲೋಸ್ ಕೊಟ್ಬಿಟ್ರ ಇವತ್ತು ಒಂದ್ ಸರ್ಪ್ರೈಸ್. ಏನು? ಇವತ್ತು ನನ್ ಬರ್ತ್ಡೇ. ವಾವ್, ಏನೇ ನೀನು ಇಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೀಯಾ? ನಿನ್ನೇನೆ ಹೇಳ್ಬಾರ್ದಾ ನಿನ್ ಬರ್ತ್ಡೇ ಅಂತ?
ನೀವು ರಾಜು ತಂದೆ ತಾನೆ? ಹೌದು. ಇಳಿಸ್ಕೊಳ್ಳಿ ಇದ್ನ. ಅಪ್ಪ ನಿಧಾನ ನಿಧಾನ. ಮತ್ತೆ ಯಾರೇ ಅದು? ನಮಸ್ಕಾರ. ಅದೇ ಅದೇ ಬ್ಯಾಗು ಬ್ಯಾಗು. ನೀವು ರಾಜು ತಾಯಿ ತಾನೆ? ಹೌದು. ಇಳಿಸ್ಕೊಳ್ಳಿ ಮತ್ತೆ ಇದ್ನ. ಅಡಿಗೆ ಮನೆಯಲ್ಲಿದೆ. ಅಲ್ಲಿದೆ ಅಲ್ಲಿದೆ. ಆ ಕಡೆ ಜಲ್ದಿ ಮಾಡಿ ಟೈರ್ಡ್ ಆಗಿದೆ ಬಾಡಿ ಎಲ್ಲ. ಅಡಿಗೆ ಮನೆ ತುಂಬಾ ಚೆನ್ನಾಗಿದೆ. ತಿಂಡಿ ಎಲ್ಲಿದೆ? ಅಲ್ಲೇ ಪಾತ್ರೆಗಳಲ್ಲಿ ಇಟ್ಟಿದ್ದೀವಿ. ಇಡ್ಲಿ ಚಟ್ನಿ ಇದೆ, ಸಾಂಬಾರ್ ಇಲ್ವಾ? ಅದು ಟೇಬಲ್ ಮೇಲೆ ಇಟ್ಟಿದ್ದೀವಿ. ಅಲ್ಲಿದೆ ನೋಡಿ. ಆಯ್ತು. ಇದೇನು ಇಡ್ಲಿ ಒಣಗೋಗಿದೆ ನನ್ನ ಹಾಗೆ? ಸರ್, ತಾವ್ಯಾರು ಅನ್ನೋದು ಗೊತ್ತಾಗ್ಲಿಲ್ವಲ್ಲ. ಬಿಜಿ ಆಗಿದ್ದೀನಲ್ಲ ನಾನು. ಹೋದಲ್ವಾ ಅಪಚಾರ ಅಪಚಾರ. ಏನೇ ಇದು, ಇಡ್ಲಿ ಸಾಂಬಾರ್ ಇಷ್ಟೊಂದು ಸಲೀಸಾಗಿ ಜಡ ಆಗ್ತಾ ಇದಾರಲ್ಲ. ನೀನು ಯಾರಾದ್ರೂ ದೂರ ಸಂಬಂಧವ್ರು ಇರಬಹುದಾ? ನಿಮಗ್ ಗೊತ್ತಿಲ್ದೇ ಇರೋರು ಯಾರಿದ್ದಾರೆ? ಈ ಮೂತಿನ ನಾನು ಇದುವರೆಗೂ ನೋಡೇ ಇಲ್ಲ. ಹೌದಾ? ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ ಸರ್. ನೀವು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ನೀವೇ ಮನೆ ಯಜಮಾನ್ರು. ಆಯ್ತು ಆಯ್ತು. ಸರ್ ನಮಸ್ಕಾರ ಸರ್. ನಾನು ನಿಮ್ಮ ಎಸ್ಟೇಟ್ಗೆ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡ್ರು ಮ್ಯಾನೇಜರ್ ಸರ್. ನಿಮ್ ಮಗ ಹೇಳಿದ್ರು ನನ್ನ ಮನೆ ನಿನ್ನ ಮನೆ ಇದ್ದಾಗೆ ನಿನಗೇನಾದ್ರು ಹೊಟ್ಟೆ ಹಸಿವಾಯ್ತು ಅಂದ್ರೆ ಸೀದಾ ಅಡಿಗೆ ಮನೆಗೆ ಹೋಗಿ ನಿನಗೇನು ಬೇಕು ಹೊಟ್ಟೆ ತುಂಬ ಹಾಕೊಂಡು ತಿನ್ನು ಅಂದ್ರು ಸರ್. ಅದಕ್ಕೆ ಕರೆಕ್ಟ್ ಕರೆಕ್ಟ್. ನನಗೆ ನಿನ್ನಂತ ಹುಡುಗನೇ ಬೇಕಾಗಿತ್ತು. ಕೂತ್ಕೋ. ಅಲ್ಲ ಏನೇ ಇದು, ನಮ್ ಎಸ್ಟೇಟ್ ವರ್ಮಾನ ಎಲ್ಲ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬಿಟ್ಟಿದಲ್ಲಪ್ಪ. ಆಶ್ಚರ್ಯ ಆಗ್ತಾ ಇದೆಯಲ್ಲ. ಇದೆಲ್ಲ ನನ್ ಮಗನ್ ಶ್ರಮ ರೀ. ಹೌದೌದು, ಎಲ್ಲ ನಿನ್ ಮಗಂದೆ. ಸುಮ್ಮನೆ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ತಿಂಡಿ ತಿನ್ಕೊಂಡು ಹೋಗ್ಬಾರ್ದಾ? ಇವತ್ತು ದೇವು ಬಿಡುಗಡೆ ಕಡೆ, ನಾನು ಅವನ ನೋಡ್ಬೇಕು, ಮನಸ್ ಬಿಚ್ಚಿ ಮಾತಾಡ್ಬೇಕು. ಎಷ್ಟು ದಿವಸ ಆಗೋಯ್ತು ಅವ್ರು ನೋಡಿ. ನಾನು ಹೋಗಿ ಅವನ ಕರ್ಕೊಂಡು ಬೇಗ ಬಂದ್ಬಿಡ್ತೀನಿ ಮನೆ ಕಡೆ. ಜೋಪಾನ ನಾನೇ ಬರ್ಬೇಕು ಅಂತಿದ್ದೆ ಕಣ್ಣ. ಗೌರಿ ಯಾರು ಬಂದಿದ್ದಾರೆ ನೋಡು? ದೇವು ಬಂದ್ಬಿಟ್ಟ ಕಡೆ, ನನ್ನ ತಮ್ಮ ಬಂದ್ಬಿಟ್ಟ. ರಂಜು ನಿಮ್ ಚಿಕ್ಕಪ್ಪ ಬಂದಿದ್ದಾರೆ ನೋಡಮ್ಮ. ಗೌರಿ ಇವತ್ತಿನಿಂದ ನನಗೆ ಹತ್ತಾನೇ ಬಲ ಬಂದಂಗಾಯ್ತು ಕಡೆ. ತಗೋಪ್ಪ ಕಾಫಿ. ದೇವು ಈ ಗಡ್ಡ ಗಿಡ್ಡ ಎಲ್ಲ ತೆಗೆಸ್ಬಿಡು. ನಿನ್ಗೊಂದು ಒಳ್ಳೆ ಬಂತಂದಿಂದ ಒಳ್ಳೆ ಹುಡುಗಿ ತಗೊಂಬಂದು ಮದುವೆ ಮಾಡ್ತೀನಿ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತ್ಬಿಡು ಕಂದ. ಇವತ್ತಿನಿಂದ ಈ ಸಮಾಜದಲ್ಲಿ ಹೊಸ ಮನುಷ್ಯನಾಗ್ಬೇಕು. ಹಳೆದನ್ನೆಲ್ಲ ಮರ್ತು ಬಿಡದ, ಅದ್ಯಾಕೆ ಸಾಧ್ಯ? ನನ್ನ ಜೀವನದಲ್ಲ ಅರ್ಧ ಆಯಸ್ಸನ್ನ ನನ್ನ ಜೈಲಿನಲ್ಲೇ ಕಳೆದ್ಬಿಟ್ಟೆ, ಕೊಳತು ಬಿಟ್ಟೆ. ನಾನು ಆ ಸೇಡನ್ನ ತೀರಿಸ್ಕೊಳ್ಳೇಬೇಕು. ನನ್ನ ಎದೆಯಲ್ಲಿ ಹತ್ಕೊಂಡು ಉರಿತಾ ಇರೋ ಬೆಂಕಿ ಆ ದಿನೇಶ್ ಅನ್ನೋ ಒಂದು ಫ್ಯಾಮಿಲಿನೂ ಸುಟ್ಟು ಬೂದಿ ಮಾಡುತ್ತೆ. ಅಯ್ಯೋ ಬೇಡ ದೇವು ಬೇಡ. ಯಾವುದೋ ಕೆಟ್ಟ ದಿವಸ ಕೆಟ್ಟ ಗಳಿಗೆ ನಡೀಬಾರದು, ನಡೆದೋಯ್ತು ಥೂ ಅಂತ ಉಗಿದು ಬಿಟ್ಬಿಡು. ನೋಡು ನೀನ್ ಜೈಲ್ಗೆ ಹೋಗಿದ್ ದಿವಸನೇ ಆ ನನ್ನ ಮಗನ ಒಂದು ಮಚ್ಚು ತಗೊಂಡು ಕತ್ತರಿಸ್ಬಿಡೋಣ ಅಂತಿದ್ದೆ. ನನ್ನ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ತಾರಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡ್ತೀನಿ.
ನೋಡು ಕಣ್ಣ, ನಿನ್ ಹಿರಿ ಅಣ್ಣನಾಗಿ ನಿನ್ನ ತಂದೆ ಸ್ಥಾನದಲ್ಲಿ ಇದ್ಕೊಂಡು ನಿನ್ಗೊಂದು ಮಾತು ಹೇಳ್ತಾ ಇದ್ದೀನಿ. ನೀನೇನಾದ್ರೂ ದುಡುಕಿ ಮತ್ತೆ ಅದೇ ತಪ್ಪು ಮಾಡ್ತು ಅಂದ್ರೆ ನಾನು ಜೈಲ್ಗೆ ಹೋಗ್ತೀನಿ ಅಂತ ಹೆದರಿಕೆ ಅಣ್ಣ. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ. ಮೊದಲನೇ ಸಾರಿ ಹೋಗೋಕ್ ಮಾತ್ರ ಹಾಗನ್ಸುತ್ತೆ, ಇನ್ನೊಂದ್ ಸಾರಿ ಹೋಗಿ ಬರುವಾಗ ಅದು ಜೈಲಲ್ಲ ಮನೆ ಅನ್ಸ್ಬಿಡುತ್ತೆ. ದೇವು ಬೇಡಪ್ಪ, ನಾವೆಲ್ಲಾನು ಮರ್ತು ಕೂತಿದ್ದೀನಿ. ನಿನ್ ಕೈ ಮುಗಿತೀನಿ, ಮತ್ತೆ ಹಳೆತನೆಲ್ಲ ಕೆತ್ಕೋಕ್ ಹೋಗ್ಬೇಡ. ನನ್ ಮಾತು ಕೇಳು ದೇವು. ಆ ದೇವರೇ ಭೂಮಿಗೆ ಬಂದು ಹೇಳಿದ್ರು, ನಾನು ಅವನ ಮಾತು ಕೇಳಲ್ಲ. ನಿಮ್ ಮಣ್ಣಿನಂತೂ ನೆಮ್ಮದಿಯಾಗಿರಕ್ ನಾನ್ ಬಿಡಲ್ಲ. ಅವನ್ನ ಅವನ್ ಫ್ಯಾಮಿಲಿನ ನಾನು ಚಿತ್ರಹಿಂಸೆ ಮಾಡ್ತೀನಿ. ಈ ವಿಷಯದಲ್ಲಿ ದಯವಿಟ್ಟು ನೀವು ಯಾರೂ ತಲೆ ಹಾಕ್ಬೇಡಿ. ನಿನಗೆ ಸ್ವಲ್ಪನಾದ್ರೂ ಜ್ಞಾನ ಇದೆಯಾ? ಟೈಮ್ ಎಷ್ಟಾಯ್ತು ಇಷ್ಟೊತ್ತಿಗೆ ಬರೋದು? ಆ ನಿಂಗೆ ಸ್ವಲ್ಪನಾದ್ರೂ ಭಯ ಭಕ್ತಿ ಏನಾದ್ರೂ ಇದೆಯಾ? ಕೆಲಸದ ಮೇಲೆ ನಿಷ್ಠೆ ಇರಬೇಕು, ನಿಷ್ಠೆ. ಲವ್ ಮಾಡ್ಬೇಕಾದ್ರೂ ಸಿನ್ಸಿಯರ್ ಮಾಡ್ಬೇಕು, ಅರ್ಥ ಆಯ್ತಾ? ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿಲ್ವಾ? ಆ ನಂಗೆ ಗೊತ್ತಿಲ್ಲ, ನಮ್ಮ ತಂದೆ ಹೇಳ್ತಾ ಇದ್ರು ಸಿನ್ಸಿಯರ್ ಆಗಿರ್ಬೇಕು. ಹಾ ಇದೆಲ್ಲ ಪೂಸಿ ಬೇಡ, ನಾನು ಕೇಳ್ತಾ ಇರೋದೇನು, ನೀನ್ ಮಾಡ್ತಿರೋದೇನು? ಅರೆ ಯಾಕೆ ಕಣ್ಣೀರು? ತಮಾಷೆ ಹೇಳಿದೆ ಅದಕ್ಕೆ. ಯಾಕೆ ಗಾಬರಿ ಆಗಿದ್ಯಾ? ನಮ್ ಚಿಕ್ಕಪ್ಪ ಜೈಲಿಂದ ಬಂದ್ಬಿಟ್ಟಿದ್ದಾನೆ. ಅರೆ ಬರ್ಲಿ ಬಿಡು, ಅದಕ್ಕೆ ಸಂತೋಷ ಪಡ್ಬೇಕು. ಯಾಕೆ ಸಂಕಟ ಪಡ್ತೀಯಾ? ಸಂತೋಷನ? ಅವ್ನ್ ನಿಮ್ ಫ್ಯಾಮಿಲಿಲಿ ಎಲ್ರನ್ನೂ ನಾಶ ಮಾಡ್ತೀನಿ ಅಂತ ಅಪ್ಪನ ಹತ್ರ ಹೆದರ್ಸ್ತಾ ಇದ್ದ. ಅವ್ನ ಮಾತು, ಅವನ ಆಕ್ರೋಶನೆಲ್ಲ ನೋಡಿದ್ರೆ ಹಾಗೇನಾದ್ರೂ ಮಾಡ್ಬಿಡ್ತಾನ ಅಂತ. ಯಾಕೆಂದ್ರೆ 15 ವರ್ಷದ ಹಿಂದೆ ಅದೇ ವ್ಯಕ್ತಿಯಿಂದಾನೆ ನಾವು ದೂರ ಆಗಿದ್ದು. ಮತ್ತೆ ಇವತ್ತು ರಂಜು ಏನೇ ನೀನು? ಆವತ್ತು ನಾವು ಚಿಕ್ಕ ಮಕ್ಕಳು, ನಮ್ಗೇನು ಗೊತ್ತಿರ್ಲಿಲ್ಲ, ಸುಲಭವಾಗಿ ದೂರ ಮಾಡ್ಬಿಟ್ರು. ಇವತ್ತು ನಾವು ಬೆಳೆದಿದ್ದೀವಿ, ಧೈರ್ಯ ಇದೆ, ಯಾವುದನ್ನು ಬೇಕಾದ್ರೂ ಹೆದರಿಸುವ ಶಕ್ತಿ ಇದೆ. ನೀನ್ ನನ್ನ ಗುಲಾಬಿ ಕಣೆ, ದೇವರು ನನಗೋಸ್ಕರ ಸೃಷ್ಟಿ ಮಾಡಿರೋ ಗಂಧರ್ವ ಗುಲಾಬಿ. ನಿನ್ನ ಇಲ್ಲಿ ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡು ಇಲ್ಲಿಂದ ಯಾರು ಕಿತ್ಕೊಂಡು ಹೋಗಲ್ಲ. ಆಗಲ್ಲ, ತಮಾಷೆ ಅಲ್ಲ ರಾಜು, ಸ್ವಲ್ಪ ಯೋಚನೆ ಮಾಡಿ ನೋಡು. ನಮ್ ಎರಡು ಫ್ಯಾಮಿಲಿಗಳು ಒಬ್ಬರನ್ನ ನೋಡಿದ್ರೆ ಇನ್ನೊಬ್ರಿಗಾಗಲ್ಲ ದ್ವೇಷ. ಯಾವ ನಿಮಿಷದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದ್ರ ಮಧ್ಯೆ ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ನಾವ್ ಯಾಕೆ ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ? ನಾವಿಬ್ರು ಹೀಗೆ ಇರ್ತೀವ? ಮದ್ವೆ ಆಗ್ತೀವ? ನನಗೇನೋ ನಂಬಿಕೆ ಇಲ್ಲ ರಾಜು, ಇವರೆಲ್ಲ ಸೇರ್ಕೊಂಡು ನಮ್ಮನ್ನ ದೂರ ಮಾಡ್ಬಿಡ್ತಾರೆ. ಸತ್ಯ ಹೇಳು ರಾಜು, ಯಾವ ಕ್ಷಣದಲ್ಲೂ ನಿನ್ನ ಕೈ ಬಿಡಲ್ಲ ತಾನೆ? ಎಂತ ಮಾತಾಡ್ತಾ ಇದೀಯ ನೀನು? ನಾನ್ ನಿನ್ ಕೈ ಬಿಡದ? ನಾನ್ ನಿನ್ ಕೈ ಬಿಟ್ಟ ಕ್ಷಣನೇ ಈ ಜೀವನ ದೇಹ ಬಿಟ್ಟು ಹೋಗ್ಬಿಡ್ತೆ ಕಣೆ, ಬಿಟ್ಟು ಹೋಗ್ಬಿಡ್ತೆ ರಂಜು. ರಾಜು ಕ್ಷಣದಿಂದ ನೀನ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ನಿನ್ನ ಮದುವೆ ಆಗ್ತಾ ಇದ್ದೀನಿ. ಮದುವೆ ಆಗ್ತೀಯಾ? ಈ ಮದುವೆಗೆ ಯಾರು ಸಾಕ್ಷಿ? ಪ್ರೀತಿ ಪ್ರೀತಿಯನು ಪ್ರಿಯ ಕರುಣಾಮಯ ಪ್ರೇಮದ ಆನಂದ ಸಾಗರದಿ ಬರುವ ಪ್ರೇಮಿಗಳೇ, ನಿತ್ಯ ನಿತ್ಯ ನಿಜ ನಿರಂತರ ಸುಖಮಯ ನೀನು ನಾನೆಂಬ ಭೇದ ವಿರದ ಯುವ ಪ್ರೇಮಿಗಳೇ, ಪ್ರೇಮ ರಾಜದಿ ಆಗಮಿಸಿ ಪ್ರೇಮ ವೇದ ದಿನ ಸ್ವೀಕರಿಸಿ ಪ್ರೇಮ ಮೆರವಣಿಗೆಯ ನಡೆಸಿ ಪ್ರೇಮ ವಿಜಯಕ್ಕೆ ಬೆಳಕಿರಿಸಿ ಸ್ವಾಗತ ನಿಮಗೆ ಸುಸ್ವಾಗತ ಸ್ವಾಗತ ನಿಮಗೆ ಸುಸ್ವಾಗತ. ಕೇಳಿಸದೆ ಪ್ರೇಮ ವೇದ ಆ ಗಂಧರ್ವರಾಜ
ವೇದ ಮಂತ್ರಗಳ ಪೂಜಿಸುವ ದೈವ ನೀಡು ಈ ಮಂಗಳದ ಕೋಟಿ ಮಂತ್ರಗಳ ಮನಸ್ಸು ಮನಸ್ಸು ಬೆರೆತಾ ಕ್ಷಣವೇ ನನಗೂ ನಿನಗೂ ಮುಗಿದ ಮದುವೆ ಕೇಳಿಸದೆ ಪ್ರೇಮವೇದ ಆಗಂಧರ್ವರ ವೇದ ಮಂತ್ರಗಳ ಕೇಳಿಸದೆ ಪ್ರೇಮವೇದ ಶಕುನವು ಆ ದೈವ ಬಲವು ಜೊತೆಯಿರು ಪ್ರೇಮಿಗೆ ಕೇಳಿಸದೆ ಪ್ರೇಮವೇದ ಆ ಗಂಧರ್ವರ ವೇದ ಮಂತ್ರಗಳ ಎದ್ದು ಇದನ್ನೆಲ್ಲ ಮಡಚಿ ಕ್ಲೀನ್ ಮಾಡೋಣ ಅನ್ನೋದೇ ಇಲ್ಲ. ನಾನು ಅವನ್ ಮಾಡ್ಬಿಟ್ಟು ಓಡ್ತಾ ಇರ್ತಾಳೆ. ಎಲ್ಲಿಗೆ ಹೋಗ್ತಾಳೋ, ಏನ್ ಮಾಡ್ತಾಳೋ ಇವ್ರಿಗೆ ಗೊತ್ತು. ಲಕ್ಷಣನಾ ಇದು?
ಈ ಹೆಂಗಸ್ರೆ ಇಷ್ಟು ಕಾಯಿಸೋದ್ರಲ್ಲೇ ಮಜಾ ತೋತಾರೆ. ಟೈಮ್ ಎಷ್ಟಾಯ್ತು? ಇಷ್ಟೊತ್ತಿಗೆ ಬರೋದು? ಯಾವಾಗಲೂ ಒಂದೇ ಗೋಳಾಯ್ತು ನಿಂದು. ಛೇ, ಅದೇನ್ ಕಾಯಿಲೆ? ನಾನು ನಿಂಗೋಸ್ಕರ ಏನೋ ತಂದಿದ್ದೀನಿ. ಅದೇನ್ ಹೇಳು? ಹಾಗೆಲ್ಲ ಹೇಳೋದಿಲ್ಲ. ಮೊದ್ಲು ನೀನ್ ಕಣ್ಣು ಮುಚ್ಕೋ, ನಾನು ತಿನ್ನಿಸ್ತೀನಿ. ತಿನ್ಬಿಟ್ಟು ಅದೇನು ಅಂತ ನೀನ್ ಹೇಳ್ಬೇಕು. ಅಷ್ಟೇ ತಾನೇ? ಏನಿದು? ಅಷ್ಟು ಗೊತ್ತಾಗಲ್ವಾ? ನಮ್ ಮುತ್ತಾತ ಚಿಕ್ಕಪೇಟೆಯಲ್ಲಿ ಸ್ವೀಟ್ ಅಂಗಡಿ ಇಟ್ಟಿದ್ದ, ಮೈಸೂರ್ ಪಕ್ಕಣೆ. ಓಹೋ, ನನ್ ಫೇವ್ರೇಟ್. ನಮ್ಮಅಮ್ಮ ಯಾವಾಗ ಇದ್ರಲ್ವನೇ ತಿಂದ್ರದು ಕ್ಯಾರೆಟ್ ಕಣೆ, ಚೆನ್ನಾಗಿದೆ. ಅಷ್ಟೇನಾ? ಇದು ತುಂಬಾ ಇಂಪಾರ್ಟೆಂಟ್. ಕೊಡು ಕೊಡು. ಹೆಸರು ರಾಜು. ನಿಮ್ಮಅಪ್ಪ ಅಮ್ಮನ ಕರ್ಕೊಂಡು ಮನೆಗೆ ಬಾ. ಆಪತ್ನಲ್ಲಿದ್ದೀನಯ್ಯ, ಸಹಾಯ ಮಾಡಯ್ಯ. ಏನ್ ಸಹಾಯ ಮಾಡೋದು ಅಂತ ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಕೆಲಸ ನನ್ಗೆ. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಹೇಳಿದ್ರೆ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ? ಕೇಳಿ ಮತ್ತೆ. ತಾಜ್ ಮಹಲ್ ನ ಕಟ್ಟಿದ್ ಯಾರು? ಯಾಕೆ ನಗೋದು ಅಂತ ಎರಡಕ್ಕೆ ಹೋಗ್ತೀರಾ? ಎರಡನೇ ಕ್ಲಾಸ್ ಮಕ್ಕಳು ಕೇಳಿದ್ರು ಹೇಳ್ತಾರೆ. ಏನಂತ ಈ ಉತ್ತರನ ಹೇಳಿ ಮತ್ತೆ. ಅದೇ ದಿ ಗ್ರೇಟ್ ಮೊಘಲ್ ಲೀಡರ್ ಶಹಜಾನ್ ಕಟ್ಟಿದ್ದು ಅಂತ. ಏನು ಏನು ಅಂದ್ರೆ, ತಾಜ್ ಮಹಲ್ ಶಹಜಾನ್ ಕಲ್ಲೋತಿದ್ನ, ಅದನ್ನ ಕಟ್ಟಿದ್ದು ಗಾರೆ ಕೆಲಸದವರು. ಹೌದಲ್ವಾ? ನಾನು ಇದನ್ನ ಯೋಚನೆ ಮಾಡ್ಲಿಲ್ವಲ್ಲ. ನೀವೆಲ್ಲ ಯೋಚನೆ ಮಾಡ್ತೀರಾ? ಐದನೇ ಕ್ಲಾಸ್ 5 ವರ್ಷ. ರೇ, ಪದೇ ಪದೇ ಅದನ್ನ ಹೇಳಿ ನನಗೆ ಚಿತ್ರಹಿಂಸೆ ಮಾಡ್ಬೇಡ್ರಿ. ಯಾರು ಹೇಳ್ದವ್ರು ನಿಮ್ಗೆ? ಯಾರು ಯಾಕೆ ಹೇಳ್ಬೇಕು? ನಿಮ್ಮ ಐದನೇ ಕ್ಲಾಸ್ ಮೇಷ್ ಇದಾರಲ್ಲ, ಅದೇ ಐದನೇ ಕ್ಲಾಸ್ 5 ವರ್ಷದ ಮೇಷ್ ಇದಾರಲ್ಲ, ಅವರು ನಮ್ಮ ಸೋದ್ರ ಮಾವ. ನಿನ್ನೆ ಸಿಕ್ಕಿದ್ರು ಮಾರ್ಕೆಟಲ್ಲಿ, ಬಿಚ್ಚಿದ್ರು ನಿಮ್ಮ ಬಂಡವಾಳನೆಲ್ಲ. ಆಯ್ತು ಆಯ್ತು, ನನ್ನ ಪ್ರಾಬ್ಲಮ್. ಏನು ಸರ್ ಪ್ರಾಬ್ಲಮ್ ಇದು? ಪ್ರಾಬ್ಲಮ್ ಇದು ಯಾವುದು? 15 ವರ್ಷದ ಕತೆ ಹಳಸೋಗಿತ್ತದು. ನಿಮ್ಮ ಅಪ್ಪನಿಗೂ ಅವ್ರ ಅಪ್ಪನಿಗೂ ಆಗಲ್ಲ ಅಲ್ವಾ? ಹೌದು. ಈಗ ಇವರಿಬ್ಬರನ್ನು ಕರ್ಕೊಂಬಂದು ನಾನು ಎದುರುಗಡೆ ನಿಲ್ಲಿಸ್ತೀನಿ. ಹಳೇದನ್ನೆಲ್ಲ ಮರ್ತು ಬಿಡ್ತಾರೆ. ಅವ್ರು ಇವ್ರು ನೋಡ್ತಾರೆ, ಇವ್ರು ಅವ್ರು ನೋಡ್ತಾರೆ. ಅವ್ರ ಕಣ್ಣಲ್ಲೂ ನೀರು, ಇವ್ರ ಕಣ್ಣಲ್ಲೂ ನೀರು. ಬ್ಲಡ್ ರಿಲೇಷನ್, ಸೆಂಟಿಮೆಂಟು, ಕೈ ಕೆಳಗಿಳಿಸಿ ನಾನು ಹೇಳೋದನ್ನ ಕೇಳಿ ಸುಮ್ಮನೆ ನಾವು ಅನ್ಕೋತಾ ಇದ್ವಿ. ಆಗ್ಬೇಕಲ್ಲ ಅದು. ನಿಮ್ಮ ಅಪ್ಪನ ಕರೆಸ್ತೀನಿ, ಮಾತಾಡಿ ನೋಡ್ತೀನಿ, ಆಮೇಲೆ ಏನಾಗುತ್ತೋ ನೋಡೋಣ. ಅಷ್ಟು ಮಾಡಿ ಪುಣ್ಯ ಕಟ್ಟೋ ತಂದೆ. ಒಳ್ಳೇದು. ಎಲ್ಲ ಸಸ್ಪೆನ್ಸ್ ಅಲ್ಲಿ ಇಟ್ಟಿದೆಯಲ್ಲ, ಏನು ಸಮಾಚಾರ ಸರ್? ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ? ಟಯರ್ಡ್ ಆಗಿರುತ್ತೆ. ಮೊದಲು ಊಟ ಮಾಡಿ, ಮಟನ್ ಮಸಾಲ ಮಾಡಿಸಿದ್ದೀನಿ, ಆಮೇಲೆ ಮಾತಾಡೋಣ. ಸರಿ, ರಾಜು ಇಲ್ಲಿ? ಅವನು ಇಷ್ಟೊತ್ತಲ್ಲಿ ಸರ್ ಮನೇಲಿರ್ತಾರೆ. ಬೆಳಿಗ್ಗೆನೆ ಹೋದ್ರೆ ಸಂಜೆ ಅಷ್ಟೊತ್ತಿಗೆ ಬರೋದು. ಭೀಮಣ್ಣ, ಕೇಳಿದೇನೆ ಕೇಳಿದೇನೆ, ನನ್ನ ಮಗನಿಗೆ ಕೆಲಸದ ಮೇಲೆ ಎಷ್ಟೊಂದು ಮುತುವರ್ಜಿ. ಒಂದು ಡಿಗ್ರಿ ಅಂತ ಮಾಡ್ಕೊಂಡ್ಬಿಟ್ಟಿದ್ರೆ ನನ್ನ ಮರ್ಯಾದೆ ಉಳಿದಿರೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಮಕ್ಕಳು ಸರ್. ಸುನೀರಯ್ಯ, ಮಕ್ಕಳಂತ ಮಕ್ಕಳು ಅದೆಂಥ ಮಕ್ಕಳಯ್ಯ? ನೋಡಯ್ಯ, ಈಗಿನ ಸೊಸೈಟಿಯಲ್ಲಿ ವಿದ್ಯೆ ಇದ್ರೇನೆ ಬೆಲೆ, ಮಾನ, ಮರ್ಯಾದೆ ಕಣಪ್ಪ. ಸರ್, ಲೈಫ್ ಅಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ನಡೆಯಲ್ಲ ಸರ್. ಈಗ ನೋಡಿ, ತಂದೂರಿ ಚಿಕನ್ ಮಾಡಿಸಿದ್ದೀನಿ. ಹೌದಾ? 200 ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಓಹೋ, ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಬಿಸಾಕ್ಬಿಡಕ್ಕಾಗತ್ತಾ ಸರ್? ಎಲ್ಲಾದ್ರೂ ಉಂಟಾ? ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ಕಣಯ್ಯ, ಕೊಡಿಲಿ ಅಲ್ವಾ? ಮತ್ತೆ ಈಗ ನಾವಿಬ್ರು ನಡ್ಕೊಂಡು ಕತ್ಲಲ್ಲಿ ಹೋಗ್ತಾ ಇರ್ತೀವಿ. ಜೋಬಿಂದ 100 ರೂಪಾಯಿ ತೆಗಿತೀವಿ, ಕೈ ಜಾರಿ ಕೆಳಗೆ ಬಿದ್ದು ಹೋಗುತ್ತೆ. ತೆಗಿಯಕ್ ಹೋಗುವಾಗ ಕೈ ಸಗಣಿ ಆಗ್ಬಿಡುತ್ತೆ. ಹಾಗೆ ಅನ್ಬಿಟ್ಟು ಬೆರಳು ಕತ್ತರಿಸ್ಕೊಳಕ್ಕಾಗತ್ತಾ? ಎಲ್ಲಾದ್ರೂ ಉಂಟೆ, ಅಡ್ಜಸ್ಟ್ ಮಾಡ್ಕೋಬೇಕು. ಕೈ ತೊಳ್ಕೊಂಡು ಮುಂದಿನ ಕೆಲಸಕ್ಕೆ ಹೋಗ್ಬೇಕು. ಈಗ ನಿಮ್ ಹುಡುಗ ಒಂದ್ ಹುಡುಗಿನ ಲವ್ ಮಾಡ್ಬಿಟ್ಟ ಅಂತ ಇಟ್ಕೊಳ್ಳಿ. ಅಡ್ಜಸ್ಟ್ ಇದಕ್ಕೆ ಬರೋಕ್ ಹೇಳಿದ್ದು. ಎಷ್ಟೊತ್ತು ಬರ್ತಾನೆ? ಅವನ್ ಇಲ್ಲೇ ಇದ್ದಾನೆ. ಮೇಲೆ ಮಾಡಿ ಮೇಲೆ ಇಲ್ಲೇ ಇದ್ದಾನಲ್ ಇಲ್ಲೇ ಇದ್ಕೊಂಡು ಸುಳ್ಳು ಬೇರೆ ಹೇಳ್ತಾನ? ಏನಪ್ಪಾ ನೀನ್ ಎಂತ ಕೆಲಸ ಮಾಡ್ತೀನಿ? ಅದ್ ಯಾಕೆ ಸಂಸಾರ ಮಾಡಿದ್ರೆ 25 ವರ್ಷ ವಯಸ್ಸಿಗೆ ಅವನು ಲವ್ ಅಂತ ಲವ್. ತಿರುಗ ಈ ಕಡೆ, ತಿರುಗ ಈ ಕಡೆ, ಈ ಕಡೆ ತಿರುಗ.
ಏನ ನಿನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾನೋ ಅಲ್ವೋ ರಾಜು ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತಿದ್ದೇನೋ ನಾನು ನಿಮ್ಮಪ್ಪ ಮಾತ್ರ ಅಲ್ಲ ಕಣೋ ನಿನ್ನ ಸ್ನೇಹಿತ ಕೂಡ ಗೋ ಅಹೆಡ್ ಮೈ ಬಾಯ್ ಗೋ ಅಹೆಡ್ ಈಗಲೇ ಅವ್ರಿಗೆ ಫೋನ್ ಮಾಡು ನಾಳೆ ಅವ್ರ ಮನೆಗೆ ಹೋಗೋಣ ಓಹೋ ನನಗೆ ಅಗ್ರ ಸಂತೋಷಕ್ಕೆ ಥ್ಯಾಂಕ್ ಯು ಡ್ಯಾಡಿ ಗುಮ್ಮನ್ ಗುಸ್ಕಂತರ ಇದ್ಬಿಟ್ಟು ಎಂಥ ಕೆಲಸ ಮಾಡಿದ್ಯಾ ನಂಗಾದ್ರೂ ಒಂದ್ ಮಾತು ಹೇಳ್ಬಾರ್ದಾ ಬರ ಇಲ್ಲಿ ಏನಣ್ಣ ಇನ್ನು ಅಡಿಗೆವನ್ ಬಂದಿಲ್ಲ ಲಾಡು ಕಟ್ಟಿಲ್ಲ ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು ಅದೇ ನೋಡೋಗು ಆಯ್ತಣ್ಣ ಅವಸರ ಪುಟ್ಟದವನೇ ಹೋಗ್ಬಾರ್ದು ಅಂತ ಇಷ್ಟು ದೂರ ಬಂದಿದ್ದೀನಿ ಎಲ್ಲಿಗೂ ಅಕ್ಕಸ್ಕೊಂಬಿಟ್ರ ಬೇ ವರ್ಷಿ ನನ್ನ ಮಕ್ಕಳ ಏನಂದ್ಯೋ ಕೋಳಿ ನನ್ನ ಮಗನೇ ಇದನ್ನು ನೀನು ಹುಟ್ಟಿಲ್ಲ ಸಾಯಿಸ್ಬಿಡ್ತೀನಿ ನನ್ನ ಏನ್ ಸರ್ ಇದು ಈ ರೀತಿ ಕಚ್ಚಾಡೋದಕ್ಕೆ ಕರ್ಕೊಂಡ್ ಬಂದೆ ನಾನು ಈ ಕಂತ್ರಿ ನನ್ನ ಮಗನ ಹತ್ರ ಸಂಬಂಧ ಬೆಳೆಸ್ಬೇಕು ಅಂತೀಯ ಬೀದಿಲಿ ಹೋಗೋ ಭಿಕ್ಷಕರ ಮಗಳನ್ನ ನನ್ನ ಮನೆ ಸೊಸೆಯಾಗಿ ತಂದು ಕೊತ್ತೇನೆ ಹೊರತು ಈ ಧಡಿಯ ನನ್ನ ಮಗನ ಮಗಳನ್ನ ಮಾತ್ರ ನನ್ನ ಮನೆ ಸೊಸೆಯಾಗಿ ತಂದು ಕೊಡಕ್ಕೆ ಇಷ್ಟಪಡಲ್ಲ ದುಡುಕಿಂದ ನಿರ್ಧಾರ ಹೋಗ್ಬೇಡಪ್ಪ ನೀನು ನನ್ನ ಮಾತು ಏಯ್ ಡಿಸಿಷನ್ ತಗೊಳಕ್ ನೀವ್ಯಾವ ತೋಲಾಣಿ ನನ್ನ ಮಕ್ಕಳು ನನ್ನ ಮಗಳನ್ನ ನಿಲ್ಸಿ ಅಡ್ಡಡ್ಡ ಕತ್ತರಿಸ್ಬಿಡ್ತೀನಿ ಆದ್ರೆ ನಿಮ್ಮಂತ ಕೊಚ್ಚೆ ಬಾಯಿ ನುಮ್ಸ್ಟೋರು ಇಲ್ಲೇಲಿದ್ದಾನೆ ಅವರ ಅಪ್ಪ ಬಲವಂತವಾಗಿ ಹೇಳ್ಕೊಂಡು ಹೋದ್ರು ಬಿಡಮ್ಮ ಯಾಕಮ್ಮ ತಡಿತೀಯ ಅವ್ರನ್ನ ಹೊಡಿಲಿ ಬಿಡಮ್ಮ ಅವರಲ್ಲಿ ಯಾರಮ್ಮ ಹೊಡಿಬೇಕು ನನ್ನ ಹೊಡಿಯಪ್ಪ ಹೊಡಿಯಪ್ಪ ನಿಮ್ಮ ಎದುರುಗಡೆ ನಿಂತ್ಕೊಂಡು ನಾನು ಯಾವತ್ತು ಮಾತಾಡ್ದವನಲ್ಲಪ್ಪ ನೀವೆಷ್ಟೇ ಹೊಡೆದ್ರು ಹೊಡ್ಸ್ಕೋತಿದ್ದೆ ಯಾಕಂದ್ರೆ ತಪ್ಪನ್ನ ನಾನ್ ಮಾಡ್ತಾ ಇದ್ದೆ ಇವತ್ತು ನೀವು ಮಾಡ್ತಾ ಇದ್ದೀರಪ್ಪ ನೀವು ಮಾಡ್ತಾ ಇದ್ದೀರ ಸತ್ತಿರೋದ್ ಯಾರು ಸಾಯಿಸಿರೋದ್ ಯಾರು ಅದಕ್ಕೆ ನಮ್ಮನ್ನ ಯಾಕಪ್ಪ ಸಾಯಿಸ್ತೀರ ನಮ್ಮ ಪ್ರೀತಿನ ಯಾಕಪ್ಪ ಸಾಯಿಸ್ತೀರ ಅಪ್ಪ ಬೇಡಪ್ಪ ಅವಳನ್ನ ನನ್ನಿಂದ ದೂರ ಮಾಡ್ಬೇಡಪ್ಪ ನಾನು ಅವಳನ್ನ ತುಂಬಾ ಪ್ರೀತಿಸ್ತಿದ್ದೀನಿ ತುಂಬಾ ಪ್ರೀತಿಸ್ತಿದ್ದೀನಿ ಅವಳಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ ನಿಮ್ ಕಾಲಿಡ್ ಬೇಡ್ಕೋತೀನಿ ನನ್ಗೌಳ್ಬೇಕು ಅವಳು ನನ್ ಬೇಕು ಲೈ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಾನೇನು ಅದು ಸಾಧ್ಯನಾ ಹಾಗೇನೆ ಇದು ಈ ಜನ್ಮದಲ್ಲಿ ನಮ್ಮ ಅವರ ಸಂಬಂಧ ಸೇರಲ್ಲ ತಿಳ್ಕೊಳ ಈ ಜನ್ಮದಲ್ಲ ಯಾವ ಜನ್ಮದಲ್ಲೂ ನನ್ನ ರಂಜನ ದೂರ ಮಾಡಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಿಮಗ್ ನಿಮ್ ದ್ವೇಷ ಹೇಗೆ ಮುಖ್ಯನೋ ನನಗ್ ನನ್ನ ಪ್ರೀತಿ ಮುಖ್ಯ
ನಾನು ಅದನ್ನ ಬಿಡಕಾಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ, ಯಾವುದನ್ನು ತ್ಯಾಗ ಮಾಡೋದಕ್ಕೂ ಸಿದ್ಧ. ಓ, ನೀ ಯಾವುದನ್ನ ಬೇಕಾದರೂ ತ್ಯಾಗ ಮಾಡಕ್ಕೆ ಸಿದ್ಧವಾಗಿದ್ದೀಯೋ? ಓ, ನಿಮ್ಮ ಅಪ್ಪ ಅಮ್ಮನ್ನು ಸಿದ್ಧ. ರಾಜು ನಿಂತ್ಕೊಳ್ಳೋ. ರಾಜು, 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 ಯಾಕೋ ಇಷ್ಟೊಂದು ಹಠ ಪಡ್ತಾ ಇದೀಯಾ? ನಿಮ್ಮಪ್ಪನ ಮಾತು ಕೇಳಲ್ವೇನೋ? ನೀವ್ ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ನಿಮ್ ಮಕ್ಳ ಮನಸ್ಸನ್ನ ನೀವ್ ಹಠ ಮಾಡ್ಕೋಬಾರ್ದೇನಮ್ಮ? ಆ ಹುಡುಗಿಗೋಸ್ಕರ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದೀಯಾ? ಎಲ್ಲಾದ್ರೂ ಉಂಟೇನಮ್ಮ, ದ್ವೇಷ ಅನ್ನೋ ಹೊರೆ ನಿಮ್ ಬುದ್ಧಿನ ಆವರಿಸ್ಕೊಂಡಿದೆ. ಅದ್ ಯಾವಾಗ ಬಿಚ್ಕೊಳತ್ತೋ ಅವತ್ ಮತ್ತೆ ನಾನ್ ಬರ್ತೀನಿ. ಅವನೇನೆ ನಮಗ್ ಉಪದೇಶ ಮಾಡೋದು? ಪಲಗಲಿ ಬೇಡ ರಾಜು. ರಾಜು 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 ಏನೋ ನೆಟ್ಟಕ್ಕೆ ಹೋಗ್ತಾ ಇದೀಯಾ? ಇದೇ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ? ಏಯ್ ದೇವು, ನನ್ನ ತಡಿಬೇಡ, ಆಮೇಲೆ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಏನು ಮಾಡ್ತೀಯ? ಏನು ಮಾಡ್ತೀಯ? ನಾನು ಹೊಡಿತೀಯ? ನಾನು ಹೊಡಿತೀಯ? ನನ್ನ ಹೊಡಿತೀಯನು? ಹೊಡಿ ನೋಡೋಣ. ಏನೇ ನೋಡ್ತಾ ಇದೀಯಾ? ನಡಿ ಒಳಗೆ. ಏನ ತಿಳ್ಕೊಂಡಿದ್ಯಾ ನಿನ್ ಮನಸ್ಸಲ್ಲಿ? ನನ್ನ ಕೈಯಿಂದಲೇ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ಸಾಯಿಸ್ಬಿಡಿ ಮಾವಯ್ಯ, ಸಾಯಿಸ್ಬಿಡಿ. ಆದರೆ ಬದುಕಿರೋವರೆಗೂ ರಂಜು ನಿನ್ ಮಾತ್ರ ನನ್ನಿಂದ ದೂರ ಮಾಡಬೇಡಿ. ಯಾಕೆ ಅಂದ್ರೆ ಅವಳನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಮಾವಯ್ಯ, ನನಗಿಲ್ಲ. ಅವಳಿಗೋಸ್ಕರ ನಮ್ಮ ಅಪ್ಪ ಅಮ್ಮನ್ನೇ ಬಿಟ್ಟು ಬಂದಿದ್ದೀನಿ. ಈ ಜಗತ್ತಲ್ಲಿ ನನಗೇನು ಬೇಕಾಗಿಲ್ಲ ಮಾವಯ್ಯ, ಏನು ಬೇಕಾಗಿಲ್ಲ. ಅವಳು ಬೇಕು, ಅವಳು ಪ್ರೀತಿ ಬೇಕು ಮಾವಯ್ಯ. ನಿಮ್ ದ್ವೇಷ ಅನ್ನೋ ಬೆಂಕಿಲಿ ನಮ್ಮ ಪ್ರೀತಿನ ಬೂದಿ ಮಾಡ್ಬಿಡ್ಬೇಡಿ, ಮಾಡ್ಬಿಡ್ಬೇಡಿ ಮಾವಯ್ಯ. ಆಕಾಶ ತಲೆಕೆಳಗಾದ್ರೂ ಚಿಂತೆ ಇಲ್ಲ, ನಿಮ್ಮಿಬ್ರನ್ನು ಒಂದಾಗ ನಾನ್ ಬಿಡಲ್ಲ. ಪದೇ ಪದೇ ನೀನ್ ಇಲ್ಲಿಗೆ ಬಂದು ತೊಂದರೆ ಕೊಟ್ರೆ ನಾನ್ ಜೈಲಿಗೋದ್ರೂ ಚಿಂತೆ ಇಲ್ಲ ಮಾವಯ್ಯ. ಇವನ್ ಕಾಟ ಜಾಸ್ತಿ ಆಯ್ತು. ಯಾಕೋ ಇಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಉರಿಸ್ತೀಯ? ಇವರಿಬ್ರಲ್ಲಿ ಯಾರೊಬ್ರು ಸರಿ ಹೋಗಲ್ಲ. ನೀನ್ ಇಲ್ಲಿ ಇದ್ಕೊಂಡು ಓದೆ ತಿಂದು ತಿಂದು ಸಾಯ್ಬೇಡ, ಹೊರಟೋಗು. ನನ್ ಕಣ್ ಮುಂದೆ ನಿಲ್ಬೇಡ, ಹೋಗು. ಕೇಳಿ ಅತ್ತೆ, ಅತ್ತೆ ಅತ್ತೆ, ನೀವಾದ್ರೂ ಒಂದ್ ಮಾತೇಳಿ ಅತ್ತೆ. ಅತ್ತೆ ಅತ್ತೆ, ಬಾಯ್ ತೆಗಿರಿ ಅತ್ತೆ, ಬಾಯ್ ತೆಗಿರಿ ಅತ್ತೆ. ಒಂದೇ ಒಂದಲ್ಲ ರಂಜು ನೀನ್ ನೋಡ್ಬೇಕು. ಬಾಯ್ ತೆಗಿರಿ ರಂಜು, ರಂಜು, ರಂಜು.
ಬೀಸು ಮುಂಗಾರೆ ಕೇಳು ಕೇಳು ಸಂದೇಶ ಹೋಗಿ ಹೇಳು ಹೇಳು ಬೀಸು ಮುಂಗಾರೆ ಕೇಳು ಕೇಳು ಸಂದೇಶ ಹೋಗಿ ಹೇಳು ಹೇಳು ಪ್ರೇಮ ಚಂದಿರ ವರ್ಷದಲ್ಲಿ ಕಾಯುತ್ತಾ ನಿಂತ ನಿಂತು ಹೇಳು ಕಾಣದೆ ಅವಳ ಮುಂದೆ ನಾನಿಲ್ಲಿ ಬೆಂಕಿ ಬಿರುಗಾಳಿ ನನ್ನ ಒಡಲಲ್ಲಿ ಬೆಂದು ನೀರಾದೆ ಹೇಳು ಬೀಸು ಮುಂಗಾರೆ ಕೇಳು ಕೇಳು ಸಂದೇಶ ಹೋಗಿ ಹೇಳು ಹೇಳು ಪ್ರೇಮ ಚಂದಿರ ವರ್ಷದಲ್ಲಿ ಕಾಯುತ್ತಾ ನಿಂತ ನಿಂದು ಹೇಳು ಚಿಪ್ಪಲ್ಲಿ ಅಡಗಿ ಹೇಳು ನನ್ನೇಕೆ ಕೊಲುವಿ ಕಣ್ಣೆ ನಿನ್ನ ಒಳಗಣ್ಣ ತೆರೆದು ಬಾರೆ ಮಿಂಚಂತೆ ಹೊರಗೆ ಮರೆಯಾಗಿ ಇರಲು ನೀನು ಹೊರೆಯಾಯ್ತು ಒಲವಜೇನು ಮಳೆಯಾದ ನೆಲವು ಕೂಡ ಸುಡು ಬೆಂಕಿಯಾಯ್ತು ಈಗ ಪ್ರೇಮಕ್ಕೆ ಬೇಲಿಯನ್ನು ಹಾಕಿದೋರ್ ಯಾರೇ ನನ್ನ ಹೂವೇ ಹೇಳು ಪ್ರೀತಿಗೆ ಬೇಲಿಯನ್ನು ದಾಟುವ ಶಕ್ತಿ ಉಂಟು ಕೇಳಲಿ ಬೀಸು ಮುಂಗಾರೆ ಕೇಳು ಕೇಳು ಸಂದೇಶ ಹೋಗಿ ಹೇಳು ಹೇಳು ಪ್ರೇಮ ಚಂದಿರ ವರ್ಷದಲ್ಲಿ ಕಾಯುತ್ತಾ ನಿಂತ ನಿಂದು ಹೇಳು ಬಾನಿನಲ್ಲಿ ಚಂದ್ರ ಕಂಗಾರು ಈಗ ಪೀಣಿ ಇಲ್ಲದಿ ಬಾಡಿನಲ್ಲಿ ಬೀಡು ಬೆಂಗಾಡು ಈಗ ಸಿಹಿಯಾದ ಒಲವ ಜೇನು ಕಹಿಯಾಯ್ತು ಬರದೆ ನೀನು ತೆರೆಯಾದ ಗೂಡಿನೊಳಗೆ ಶಿಲೆಯಾದ ಏಕೆ ಚೆಲುವೆ ಬೀಸುವ ಗಾಳಿಯನ್ನು ಬಂಧಿಸೋರ್ ಯಾರೇ ನನ್ನ ಪ್ರೀತಿ ಹೂವೆ ಉಕ್ಕುವ ಗಂಗೆಯನ್ನು ನಿಲ್ಲಿಸೋ ಶಕ್ತಿ ಇಲ್ಲ ಕೇಳೇ ನೀರೇ ಬೀಸು ಮುಂಗಾರಿ ಕೇಳು ಕೇಳು ಸಂದೇಶ ಹೋಗಿ ಹೇಳು ಹೇಳು ಪ್ರೇಮ ಚಂದಿರ ವರ್ಷದಲ್ಲಿ ಕಾಯುತ್ತಾ ನಿಂತನೆಂದು ಹೇಳು ಕಾಣದೆ ಅವಳ ಮುಂದೆ ನಾನಿಲ್ಲಿ ಬೆಂಕಿ ಬಿರುಗಾಳಿ ನನ್ನ ಒಡಲಲ್ಲಿ ಬೆಂದು ನೀರಾದೆ ನೀ ಹೇಳು ಬೀಸು ಮುಂಗಾರೆ ಕೇಳು ಕೇಳು ಸಂದೇಶ ಹೋಗಿ ಹೇಳು ಹೇಳು ಪ್ರೇಮ ಚಂದಿರ ವರ್ಷದಲ್ಲಿ ಕಾಯುತ್ತಾ ನಿಂತ ನಿಂದು ಹೇಳು ರಾಜು ಅಂತ ರಾಜು ನೀನ್ ಯಾವಾಗ್ಲಿಂದಲೂ ಹೇಳ್ತಾ ಇದೀನಿ ಈಗಲೂ ಹೇಳ್ತಾ ಇದೀನಿ ನಾನು ಬದುಕಿರೋವರೆಗೂ ನೀನು ಅವನು ಸೇರೋದಕ್ಕೆ ನಾನು ಬಿಡಲ್ಲ ಹುಷಾರ್ ಇಷ್ಟ ಮೇಲೆ ನೀನೇನಾದ್ರೂ ನನ್ನ ಕಣ್ತಪ್ಸೆ ಅವನು ನೋಡಕ್ ಹೋಯ್ತು ಅಂದ್ರೆ ನಿನ್ನೇನು ಮಾಡೋದಿಲ್ವೇ ಈ ನನ್ನ ಮಗನ ಕೊಚ್ಚಿ ಬಿಸಿ ಹಾಕ್ಬಿಡ್ತೀನಿ ಹೇಯ್ ಕಣ್ಕೊಡಾಗ
ವಿಮಣ ಒಂಚೂರು ಕಾಫಿ ತಗೊಂಬ ಕುಡಿಯಕ್ಕೆ ಕರೆದೇ ರಘು ಕಾಫಿ ಕೂಡ ಕುಡಿಯಕ್ಕೆ ಅಂದೆ ಹೌದಾ ಏನ್ ಬೆಟ್ಟ ಬಿದ್ದವನಂಗೆ ಕೂತಿದ್ಯಾ ಇವೆಲ್ಲ ಇದ್ದಿದ್ದೆ ಎಲ್ಲಾನು ಸುಲಭವಾಗಿ ಆಗ್ಬಿಡ್ಬೇಕು ಅಂದ್ರೆ ಹೇಗೆ ರಘು ಕರೆದಿಯಾ ಕಾಫಿ ಕೇಳ್ದಿಯಾ ಇನ್ನೇನು ಸೂಪ್ ಕೇಳ್ದ ಅಲ್ಲ ಹಾಲು ಕೊಡ್ಲಾ ಅಂತ ಕೇಳ್ದೆ ಹಾಲು ಕುಡಿಯೋದು ಬಿಟ್ಟು 25 ವರ್ಷ ಆಯ್ತು ನಾನು ಹೌದಾ ಕಾಫಿ ತಗೊಂಬ ಏನರೆ ಕೇಳಿದ್ರೆ ಬರೇ ತರಲೆ ಮಾತಾಡ್ತೀಯ ನೋಡು ಕಾಫಿ ತಗೊಂಬ ಹೋಗು ಯಜಮಾನ್ರೆ ನಿಮಗೆ ಏನು ಕೊಡ್ಲಿ ಅವ್ರಿಗೆ ಒಂದು ಕ್ವಾರ್ಟರ್ ಕೊಡು ಫೀಲಿಂಗ್ ಅಲ್ಲಿ ಇದ್ದಾರೆ ಕುಡಿತಾರೆ ಹೋಗ್ರಿ ಕಾಫಿ ತಗೊಂಬನ್ರೆ ರಾಜು ನೀನು ಯಾಕೆ ಹೀಗೆ ಕೂತಿದ್ದೆ ನನಗೆ ಅರ್ಥ ಆಗ್ತಿಲ್ಲಪ್ಪ ನಾನು ಯಾಕೆ ಹೇಗಿದ್ದೀನಿ ನನಗೇನಾಯ್ತು ನನ್ನ ಪ್ರೀತಿ ಏನಾಯ್ತು ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಾ ಯಾರು ಹಾಗಂದವರು ಯಾರು ಹಾಗಂದವರು ಅಂತ ಮತ್ತೆ ಯಾಕೆ ಎಲ್ಲರೂ ನಮ್ಮನ್ನ ವೈರಿಗಳ ಕಾಣ್ತಾರೆ ನಮ್ಮಪ್ಪ ಹೇಳ್ತಾರೆ ಅವಳನ್ನು ಮದುವೆ ಆದರೆ ಮನೆಗೆ ಸೇರಿಸಲ್ಲ ಅಂತ ಅವರಪ್ಪ ಹೇಳ್ತಾರೆ ಅವಳ ಜೊತೆ ಸೇರಿದ್ರೆ ಕಾಲು ಮುರಿತೀನಿ ಅಂತ ಯಾಕೆ ಎಲ್ಲರೂ ಈ ತರ ನಡ್ಕೋತಾರೆ ನಾವೇನಂತ ಅದು ಮಾಡಬಾರ್ದು ತಪ್ಪು ಮಾಡಿರೋದು ಲವ್ ಮಾಡೋ ತಪ್ಪ ಹಲಸನಣ್ಣ ನೋಡಿದೆ ನೀನು ಹಲಸನಣ್ಣು ಅದು ಒಳಗಡೆ ಸಿಹಿಯಾಗಿರುತ್ತೆ ಹೊರಗಡೆ ಬರೀ ಮುಳ್ಳು ಹಾಗೇನೇ ಈ ಪ್ರೀತಿ ಕೂಡ ತುಂಬ ಸಿಹಿಯಾಗಿರುತ್ತೆ ಇದರ ಸುತ್ತ ಇರೋರೇ ನಿಮ್ಮ ಹಿರಿಯರು ಈ ಪೊರೆನ ಬಿಡಿಸ್ಕೊಂಡು ಒಳಗಡೆ ಹೋದ್ರೇನೆ ಆ ಸಿಹಿನ ಸವಿಯೋಕೆ ಸಾಧ್ಯ ಏನಪ್ಪ ಏನು ಕಾಫಿ ಕುಡಿ ಬೇಡ ಕುಡಿಯಪ್ಪ ಬೇಡ ಅಯ್ಯ ಕುಡಿ ಮಾರಯ್ಯ ಅಯ್ಯ ಪ್ರಪಂಚದಲ್ಲಿ ದೊಡ್ಡ ರೋಗ ಯಾವುದು ಅಂದ್ರೆ ಈ ಪ್ರೀತಿ ರೋಗ ಅದಕ್ಕೆ ನಾನೇ ಡಾಕ್ಟರ್ ತಗೋ ಕುಡಿ ಕುಡಿ ನೀನು ಅವಳು ನೋಡಬೇಕು ತಾನೆ ಇಲ್ವಾ ನಾನು ಮೇಸ್ಟ್ರು ಕುಡಿ ನಾನು ಬರೋವರೆಗೂ ಅವಳಿಂದ ಹೋಗ್ಬಿಡ್ದು ಸಂಜೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ನೀವಿಬ್ರು ಇಲ್ಲೇ ಇರೋ ಯಾಕೆ ಅಳ್ತಿದ್ದೀಯಾ ಅಳ್ಬೇಡ ಸಮಾಧಾನ ಮಾಡ್ಕೋ ಹೋಗಿ ರಾಜನ್ ಮಾತಾಡ್ಸ್ಕೊಂಬ ಹೋಗು ಯಾಕಾಗ ನೋಡ್ತಿದ್ಯಾ ಮನೆ ಮುಂದೆ ಎಲ್ಲರೂ ಕಾವಲಿದ್ದಾರೆ ಅಂತನ ಹಿತ್ತಲ ಬಾಗಿಲು ತೆಗ್ದಿದ್ದೀನಿ ಅಲ್ಲಿಂದ ಹೋಗು ನಿಮ್ ಚಿಕ್ಕಪ್ಪ ಬರೋಕ್ ಮೊದ್ಲು ಇಲ್ಲಿರ್ಬೇಕು ಅರ್ಥ ಆಯ್ತಾ ಹೋಗು ತುಂಬಾ ಉಪಕಾರ ಆಯ್ತು ನಂದೇನಿದ್ಯಪ್ಪ ನೀನ್ ಹೇಳ್ದಾಗ ನಾನು ಮಾಡಿದೆ ಅಷ್ಟೇ ಇವ್ರ ಗೋಲ್ ನೋಡಕ್ ಆಗ್ತಿರ್ಲಿಲ್ಲ ನಿಮ್ಗೆ ಮಕ್ಕಳು ಮರಿ ಯಾರು ಇಲ್ವಾ ಇದ್ದಾಳೆ ಎಷ್ಟ್ ಜನ ಒಬ್ಳೆ ಮಗಳು ಒಬ್ಳೆ ಹೆಣ್ಮಗಳು ಎಷ್ಟ್ ವಯಸ್ಸು ಎಂಟು ವರ್ಷ ಎಂಟು ವರ್ಷ ಇನ್ ಹತ್ತು ವರ್ಷ ಕಾಯ್ಬೇಕಲ್ಲ ನಾನು ನಿನ್ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ನನ್ನಿಂದ ತಡ್ಕೊಳಕ್ ಆಗಲ್ಲ
ನನಗ ಶಕ್ತಿ ಇಲ್ಲ ರಾಜು, ಆ ಶಕ್ತಿ ಇಲ್ಲ. ರಾಜು, ಇವ್ರು ನಮ್ಮನ್ನ ಬದುಕಕ್ ಬಿಡಲ್ಲ. ಇವ್ರಗಳ ಮಧ್ಯೆ ನಾವಿರೋದ್ ಬೇಡ. ಎಲ್ಲಾದ್ರೂ ದೂರ ಹೊರಟೋಗೋಣ. ಎಲ್ಲಾದ್ರೂ ಯಾರಿಗೂ ಕಾಣಿಸ್ಕೊಳ್ದಂಗೆ. ನಾನು ಹಾಗೆ ಮಾಡೋದಾಗಿದ್ರೆ ಯಾವತ್ತೂ ಮಾಡ್ತಾ ಇದ್ದೆ. ಅದರಿಂದ ಏನ್ ಪ್ರಯೋಜನ? ಯಾರಿಗೂ ಉಪಯೋಗ? ಇವತ್ತು ನಮ್ಗಾಗ್ತಿರೋ ಹಿಂಸೆ ನಾಳೆ ಇನ್ನೊಬ್ರಿಗಾಗತ್ತೆ. ಹಾಗಾಗ್ಬಾರ್ದು ರಂಜು. ಇವರನ್ನ ತಿದ್ದಬೇಕು, ತಿದ್ದಬೇಕು. ಹುಚ್ಚು ನಾಯ್ತರ ಕಚ್ಚಾಡ್ತಿರೋ ಎರಡು ಸಂಸಾರನ ಒಂದು ಮಾಡಬೇಕು, ಒಂದು ಮಾಡಬೇಕು. ಇವ್ರ ಆಶೀರ್ವಾದ ಪಡ್ಕೊಂಡೆ ನಾವು ಮದುವೆ ಆಗಬೇಕು. ಅದರಿಂದ ಎಷ್ಟೇ ಕಷ್ಟ ಬಂದರೂ ನಾವು ಎದುರಿಸ್ಬೇಕು, ಅನುಭವಿಸ್ಬೇಕು. ಏನಂತೀಯ ರಾಜು? ಮದುವೆ ಆದ ತಕ್ಷಣ ನಮ್ ಮೊದಲನೇ ಕೆಲಸ ಏನ್ ಗೊತ್ತಾ? ಏನು? ನಾಲ್ಕು ವರ್ಷದಲ್ಲಿ 10 ಮಕ್ಕಳನ್ನ ಹೆತ್ತು ಬಿಡ್ಬೇಕು. ಯಾಕೋ ಗಾಬರಿ ಆಗ್ಬಿಟ್ಟೆ. 10 ಮಕ್ಕಳ ನಾಲ್ಕು ವರ್ಷದಲ್ಲಿ? ನನ್ನ ಏನ್ ತಿಳ್ಕೊಂಬಿಟ್ಟೆ ನೀನು? ನನ್ ಗತಿ ಏನಾಗ್ಬೇಕೆ? ಯಾಕೋ ಆಗಲ್ವೇ ನೋಡೋ. ಆಗಲ್ಲ, ರೇಕ್ಸ್ ಬಿಡ, ಆಮೇಲೆ ತಲೆ ಕೆಟ್ರೆ ನಾನು. ಅಂಜು, ನಾನೇನ್ ಹೇಳ್ತೀನಿ ಅಂದ್ರೆ, ಈ 10 ಮಕ್ಕಳು ಇರೋದೆಲ್ಲ ಓಲ್ಡ್ ಫ್ಯಾಷನ್. ಇವಾಗ ಏನಿದ್ರು ಮ್ಯಾಕ್ಸಿಮಮ್ ಒಂದೇ ಇರಬೇಕು. ಅದ್ರ ಮೇಲಾದ್ರೆ ಕಾಟ ಜಾಸ್ತಿ, ಆಮೇಲೆ ನಮ್ ಕೆಲ್ಸಗಳ ಆಫ್ ಆಗ್ಬಿಡ್ತವೆ ಕಣೆ. ಅಯ್ಯೋ, ಮಕ್ಕಳಿರಲ್ಲವ ಮನೆ ತುಂಬಾ ಅಂತ ಹಿರಿಯರ್ ಹೇಳಿಲ್ವೇನೋ? ಏನ್ ನಮ್ ಮಕ್ಕಳೇ ಇರ್ಬೇಕು ಅಂತ ಹೇಳಿದಾರ? ಅಕ್ಕಪಕ್ಕದ ಮನೆ ಮಕ್ಳು ಇದ್ರೆ ಬೇಡ ಹೇಳಿದಾರ? ಸುಮ್ನಿರೋ. 10 ಮಕ್ಳು ಇತ್ತು ಅಂದ್ರೆ ನಾನ್ ಬೆಳಿಗ್ಗೆನೆ ಮೊದಲನೇ ಅವನ್ಗೆ ರೆಡಿ ಮಾಡಿ ಹೈಸ್ಕೂಲ್ ಕಳಿಸ್ತೀನಿ. ಆಮೇಲೆ ಎರಡನೇ, ಮೂರನೇ, ನಾಲ್ಕನೇ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ, ಪೌಡರ್ ಹಾಕಿ, ತಲೆ ಬಾಚಿ, ಯೂನಿಫಾರ್ಮ್ ಹಾಕಿ ನಿಮ್ ಜೊತೆ ಕಾರಲ್ಲಿ. ಏನೋ ನೀನು, ನಾಚಿಕೆ ಆಗಲ್ವೇನೋ? ನಾಚಿಕೆನಾ? ನಮ್ಮಿಬ್ರಲ್ಲಿ ನಿಂತದೇ ನಾಚಿಕೆ? ನೀನು ನಾನೆಂಬ ಭೇದ ವಿರದ ಯುವ ಪ್ರೇಮಿಗಳು ಕಣೆ ನಾವು. ರಾಜು, ಅಲ್ಲಿ ನೋಡು. ಎಲ್ಲಿ ಎಲ್ಲಿ? ಏನ್ ಅಂಗೋಡಿ ನೋಡು, ಅಲ್ಲಿ ನೋಡು. ಅಲ್ಲಿ ಅದ ಅಚ್ಚೆ ಹಾಕ್ಸ್ಕೊಳ್ಳೋದು ಕಣೆ. ಅಂದ್ರೆ ಯಾರ ಮೇಲೆ ತುಂಬಾ ಇಷ್ಟ ಇರುತ್ತೋ ಅವ್ರ ಹೆಸರನ್ನ ಕೈ ಮೇಲೆ ಬರ್ಸ್ಕೊಳ್ಳೋದು. ಏ, ನೀನೆಲ್ಲಿ ಹೋಗ್ತಾ ಇದೀಯಾ? ಅಜ್ಜಿ, ನಂಗೂ ಅಚ್ಚೆ ಹಾಕಿ. ಏನವ್ವ ಹೆಸರು? ರಾಜು. ಕಲ್ಲ ಬಾವಿಲಿ ಕೈ ತೊಳೆದು ನಾರಿ, ಕಲ್ಲ ಬಾವಿಲಿ ಕೈಯ ಕಾಲು ಮುಖವ ತೊಳೆದು, ಅಚ್ಚೆ ಉಯ್ತೀರ ಮಸುಕಿ ಬಾಳೆ. ಏನು ಇವಳು ಇಷ್ಟೊತ್ತಾದ್ರೂ ಎದ್ದೇ ಇಲ್ಲ ರಂಜು? ನೀನ್ ಹೇಳ್ತಾ ಇರೋದು ಸತ್ಯ ರೀ? ಅವಳ ಕೈ ಮೇಲೆ ಇನ್ನೂ ಹಸಿ ಹಸಿ ಆಗಿದೆ. ನನ್ನ ಹತ್ರನೇ ಕಣ್ಣು ಮುಚ್ಚಲ ಆಡ್ತಾ ಇದ್ದಾಳ? ಎಲ್ಲಿದ್ದಾಳ ಅವಳು? ಕರಿ. ಅವಳಾಗ್ಲೇ ಹೋದ್ಲು. ಎಲ್ಲಿಗೆ? ಡ್ಯಾನ್ಸ್ ಕ್ಲಾಸ್ಗೆ. ಬೇಕುಫಾ, ಅವಳೆಲ್ಲೋ ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇದ್ದಾಳೆ. ನಮ್ಮೆಲ್ರಿಗೂ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ಅವನ ಜೊತೆ ಅಲಿತಾ ಇದ್ದಾಳೆ. ಇಂಪಾಸಿಬಲ್ ಅಣ್ಣ, ನಾನೇ ಡ್ಯಾನ್ಸ್ ಕ್ಲಾಸ್ ಹೊರಗಡೆ ಕಾವಲ್ ಹಾಕಿದ್ದೀನಿ. ಏನ್ ಕಾವಲ್ ಹಾಕಿದ್ಯಾ? ನಿನ್ ತಲೆ ಹೋಗಯ್ಯ, ಹೋಗ್ ಸರಿಯಾಗಿ ನೋಡೋಗು. ಅರೆ ಚಾಂಚಾರೆ, ಅರೆ ಚಾಂಚಾರೆ, ಚಿಕ್ಕ ಚಕ್ಕಂದ ಚಕ್ಕಂದ ದಡ್ಡಿ ಲವ್ ಜೋಡಿ. ಅರೆ ಚಾಂಚಾರೆ, ಅರೆ ಚಾಂಚಾರೆ, ಚಂದ ಚಂದದ ಚಂದನ ದಡ್ಡಿ ಲವ್ ಮೋಡಿ. ಆಹ, ತಳುಕು ಬಳುಕು ನಡುವಂತೆ, ಮೊಗ ಬೀರಿದ ನವಿಲ ಗರಿಯಂತೆ, ರಸಗುಲ್ಲದಂತ ಗಲ್ಲ ಸವಿದಾಗ ಬಾಯಿ ಬೆಲ್ಲ. ಅರೆ ಚಾಂಚಾರೆ, ಅರೆ ಚಾಂಚಾರೆ, ಚಿಕ್ಕ ಚಕ್ಕಂದ ಚಕ್ಕಂದ ದಡ್ಡಿ ಲವ್ ಜೋಡಿ. ಅರೆ ಚಾಂಚಾರೆ, ಅರೆ ಚಾಂಚಾರೆ, ಚಂದ ಚಂದದ ಚಂದನ ದಡ್ಡಿ ಲವ್ ಮೋಡಿ. ಅರೆ ಚಾಂಚಾರೆ, ಅರೆ ಚಾಂಚಾರೆ, ಚಿಕ್ಕ ಚಕ್ಕಂದ ಚಕ್ಕಂದ ದಡ್ಡಿ ಲವ್ ಜೋಡಿ. ಅರೆ ಚಾಂಚಾರೆ, ಅರೆ ಚಾಂಚಾರೆ, ಚಂದ ಚಂದದ ಚಂದನ ದಡ್ಡಿ ಲವ್ ಮೋಡಿ. ಅರೆ
ಮೂರು ಲೋಕ ಸುಂದರ ನೋಟದಲ್ಲಿ ಗಂಭೀರ ಗಂಟದೆಯ ಸರಕಾರ ದೇವಕಿಯ ಕಂಡನು ಇಂದಿರನ ತಮ್ಮನು ವೀರರಲ್ಲಿ ಬಲು ಶೂರ ಪಂಚರಂಗಿ ಪಾರ್ವತಿ ಕೇಳೆ ಒಂದು ಸಂಗತಿ ಹೂವಿಗಿಂತ ಅಂದ ನಿನ್ನೆ ಕಾಸಗಳ ಕಣ್ಣಲ್ಲಿ ಲೋಕವನ್ನೇ ತೋರುವ ನನ್ನ ಬುದ್ಧು ನಡಿನಾಕ್ಷಿ ಸಿಹಿ ಒಡಲಾದೆ ಮಧು ಕಡಲಾದೆ ಮಧುಬನದ ಮಡಿಲ ಸಿರಿ ನಾನಾದೆ ಬೆರೆವ ಪಡೆವ ಕೊಡುವ ಕೇಳು ಚಾಂಚಾರೆ ಅರೆ ಚಾಂಚಾರೆ ಚಿಕ್ಕ ಚಕ್ಕಂದ ಚಕ್ಕಂದ ದಡ್ಡಿಲ್ಲ ಜೋಡಿ ಅರೆ ಚಾಂಚಾರೆ ಚಂದ ಚಂದದ ಚಂದನ ದಡ್ಡಿಲ್ಲ ಓಡಿ ಈ ಬಳುಕು ಬೆಳಗು ನಿನಗಂತೆ ಮೊಗ ಬಿರಿದ ನವಿಲ ಗರಿಯಂತೆ ಮಲಗೋವದಂತೆಲ್ಲ ಸವಿಭಾಗ ಬಾಯಿ ಬೆಲ್ಲ ಅರೆ ಚಾಂಚಾರೆ ಅರೆ ಚಾಂಚಾರೆ ಚಿಕ್ಕ ಚಕ್ಕಂದ ಚಕ್ಕಂದ ದಡ್ಡಿಲ್ಲ ಜೋಡಿ ಅರೆ ಚಾಂಚಾರೆ ಚಂದ ಚಂದದ ಚಂದನ ದಡ್ಡಿಲ್ಲ ಓಡಿ ಸಂಪಿಗೆಯ ಸೊಂಪಿದೆ ನನ್ನ ಬಡಗೊಡಲಿನಲ್ಲಿ ತಾವರೆಯ ಬಟ್ಟಲು ಪ್ರೇಮ ಚಿಮ್ಮು ತೊಟ್ಟಿಲು ಕಂಡಿನಿಂದ ಮಡಿಲಲ್ಲಿ ಮಲ್ಲಿಗೆಯ ಮಟ್ಟಿಗೂ ಸಂಪಿಗೆಯ ಸೊಂಪಿಗೂ ಕಂಪು ತಂದ ಸುಕುಮಾರ ಕಣ್ಣ ಸೆರೆಯಾದೆ ಕಣ್ಣ ಸಿರಿಯಾದೆ ನನ್ನ ಎದೆಯ ನದಿಯ ಅಲೆ ನೀರಾದೆ ಇರುವಾಟ ಜೊತೆ ಜೊತೆಗೆ ಬೆರವ ಪಡೆವ ಕೊಡುವ ಕೇಳು ಚಂಚಾರ ಅರೆ ಚಂಚಾರೆ ಅರೆ ಚಂಚಾರೆ ಚಿಕ್ಕ ಚಕ್ಕಂದ ಚಕ್ಕಂದ ತಡಿಲ ಜೋಡಿ ಅರೆ ಚಂಚಾರೆ ಅರೆ ಚಂಚಾರೆ ಚಂದ ಚಂದದ ಚಂದನ ತಡಿಲ ನೋಡಿ ಆ ತಳುಕು ಬಳುಕು ನಡುವಂತೆ ಮೊಗ ಬಿರಿದ ನವಿಲ ಗರಿಯಂತೆ ರಸಗುಲ್ಲದಂತಗಲ್ಲ ಸವಿದಾಗ ಬಾಯಿ ಬೆಲ್ಲ ಅರೆ ಚಂಚಾರೆ ಅರೆ ಚಂಚಾರೆ ಚಿಕ್ಕ ಚಕ್ಕಂದ ಚಕ್ಕಂದ ತಡಿಲ ಜೋಡಿ ಅರೆ ಚಂಚಾರೆ ಅರೆ ಚಂಚಾರೆ ಚಂದ ಚಂದದ ಚಂದನ ತಡಿಲ ನೋಡಿ Thank you.
ಇವತ್ತೇ ಕೊನೆ. ಇನ್ನೊಂದ್ ಸಾರಿ ನೀನ್ ಅವನ ಜೊತೆ ಸೇರಿದ್ರೆ ಏನ್ ಮಾಡ್ತೀರಪ್ಪ? ಇನ್ನೊಂದ್ ಬರೆ ಹಾಕ್ತೀರಾ? ಹಾಕಿ, ಮೈಯೆಲ್ಲ ಹಾಕಿ. ನನ್ ದೇಹ ಎಲ್ಲ ಬೆಂದು ಬೊಬ್ಬೆ ಬಂದ್ರು ರಾಜುನ್ ಮಾತ್ರ ನಾನ್ ಮರೆಯೋದಿಲ್ಲ. ಯಾಕಪ್ಪ ಈ ಶಿಕ್ಷೆ ನನ್ಗೆ? ಪ್ರೀತಿ ಮಾಡಿದ್ದಕ್ಕ? ಯಾರನ್ನ ಪ್ರೀತಿಸ್ದೆ ನಾನು? ಜಾತಿ ಬಿಟ್ಟು ಹೋಗಿದ್ದೀನ ನಾನು? ಧರ್ಮ ಬಿಟ್ಟು ಹೋಗಿದ್ದೀನ ನಾನು? ರಾಜು ಯಾರಪ್ಪ? ಒಂದೇ ರಕ್ತ ಅಲ್ವೇನಪ್ಪ? ನಿನಗೆ ಗೊತ್ತಿಲ್ಲ ಕಂದ, ನಿನಗೆ ಗೊತ್ತಿಲ್ಲ. ಅವರಪ್ಪನಿಗೂ ನನಗೂ ಹಳೇ ದ್ವೇಷ. ಬೆಂಕಿ ಬಿತ್ತು ನಿಮ್ ದ್ವೇಷಕ್ಕೆ. ಏನ್ ಸಾಧಿಸ್ತೀರಿ ಇದ್ರಿಂದ? ನಮ್ಮನ್ನ ಸಾಯಿಸ್ತಿದ್ದೀರಾ ಅಷ್ಟೇ. ರಂಜಿನಿ, ದೊಡ್ಡವ್ರಿಗೆ ಎದುರು ವಾದಿಸ್ತೀಯಾ? ಯಾವ ಸೀಮೆ ದೊಡ್ಡವ್ರು ನೀವೆಲ್ಲ? ಯಾವ ಅರ್ಥದಲ್ಲಿ ದೊಡ್ಡವರು? ರಂಜು ಬೇಡಮ್ಮ, ಹಾಗೆಲ್ಲ ಮಾತಾಡ್ಬಾರ್ದು ಕಂದ. ಯಾಕಮ್ಮ ಮಾತಾಡ್ಬಾರ್ದು? ನಾನ್ ಏನಮ್ಮ ತಪ್ಪು ಮಾಡ್ದೆ? ಇದೇನಮ್ಮ ಮನುಷ್ಯರು ಮಾಡೋ ಕೆಲಸ ನಮ್ಮ ಇದು? ಹೇಳಮ್ಮ, ಯಾವ ತಂದೆ ತಾಯಿಗಳು ಮಕ್ಳಿಗೆ ಹೀಗ್ ಮಾಡ್ತಾರೆ? ಯಾರ್ ಮಾಡ್ತಾರೆ ಅಮ್ಮ? ನೀವಿಷ್ಟೆಲ್ಲ ಮಾಡಿ ನನ್ನ ಬದಲಾಯಿಸ್ಬೋದು ಅಂತ ಏನಾದ್ರೂ ತಿಳ್ಕೊಂಡಿದ್ರೆ ಅದು ನಿಮ್ ಮುಟ್ಟಾಳ್ತನ? ಬಾಡ್ದು ಬಿಸಾಕ್ಬಿಡ್ತೀನಿ. ಚಿಕ್ಕ ಹುಡುಗಿಂತ ಸುಮ್ಮನಿದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಾ? ಬೇಡರಿ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀ ಸುಮ್ಮನೆ ಇದ್ಕೊಳ್ಳೆ. ನೋಡು, ಕೊನೆಯದಾಗ ನಿನ್ಗೊಂದು ಮಾತು ಹೇಳ್ತಾ ಇದೀನಿ. ಈ ಮನೆಯಲ್ಲಿ ಕೊನೆವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲ ನೀನ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಹುಷಾರ್, ನಾನು ಹೇಳ್ತೀನಿ ಕೇಳಿ. ನಮ್ಮನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಮಾತಲ್ಲಿ ಮದ್ವೆ ಮಾಡ್ಕೊಟ್ರೆ ಸರಿ, ಇಲ್ಲಾಂದ್ರೆ ಒಂದು ಕ್ಷಣ ನಾನು ಇಲ್ಲಿರೋದಿಲ್ಲ. ಹೀಗೆಲ್ಲ ಹಿಂಸೆ ಅನುಭವಿಸ್ಕೊಂಡು ನಿಮ್ ಜೊತೆ ಸಾಯೋ ಬದಲು ನಾನು ನೆಮ್ಮದಿಯಾಗಿ ಎಲ್ಲಾದ್ರೂ ಬದುಕೋತೀನಿ. ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಡ್ಬೇಕು ಅಂತ ನೀನ್ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಬೇಡ ಕಣಮ್ಮ, ಬೇಡ. ನಾನು ಕೋಪದಲ್ಲಿ ನೀನೇನೇನು ಅನ್ಬಿಟ್ಟೆ ಕಣಮ್ಮ, ಏನೇನು ಅನ್ಬಿಟ್ಟೆ ನೋಡು ಕಣ. ಹೆಣ್ಮಕ್ಳು ಹೊಸಲ್ ದಾಟಿ ಆಚೆ ಹೋಗ್ಬಾರ್ದು. ನೀನೇನಾದ್ರು ಹೊರಗಡೆ ಕಾಲಿಟ್ರೆ ನಾನು ನಿಮ್ಮಮ್ಮ ಜೀವ ಸಹಿತ ಇರಲ್ಲ ಕಣಪ್ಪ, ಜೀವ ಸಹಿತ ಇರಲ್ಲ. ನಮ್ಗೆ ಪ್ರಾಣಕ್ಕಿಂತ ಬಾಲ ದೊಡ್ದು ಕಣಪ್ಪ, ಬಾಲ ದೊಡ್ದು. ನನ್ ಮಾತು ಕೇಳಪ್ಪ. ಅದ್ರ ಯೋಚನೆ ನನ್ಗಿಲ್ಲ. ಸಂಜು, ಸಂಜನಿ, ನಂದಿನಿ, ಸಂಜು, ನಂದಿನಿ, ಒಂದ್ ನಿಮಿಷ ಬನ್ನಿ ಅಮ್ಮ. ನೋಡಿಮ್ಮ, ಅವ್ರಿಗೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರ ಬಾಡಿ ವೈಟ್ ಜಾಸ್ತಿ ಇರೋದ್ರಿಂದ ಇನ್ನೊಂದ್ಸತಿ ಹೀಗಾದ್ರೆ ಖಂಡಿತ ಬದುಕೋದಿಲ್ಲ. ಅವ್ರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಹೆಚ್ಚಿಗೆ ಟೆನ್ಷನ್ ಕೊಡಬೇಡಿ. ಮತ್ತೆ ನಾನು ನಾಳೆ ಬಂದು ನೋಡ್ತೀನಿ. ನೀನು ಬರ್ತೀನಮ್ಮ. ಅಮ್ಮ, ಯಾಕಮ್ಮ ಹೀಗ್ ನಿಂತ್ಬಿಟ್ಟೆ? ಏನ್ ಮಾಡ್ಲಮ್ಮ, ನನ್ಗೆ ಏನು ತೋರಿಸ್ತಾ ಇಲ್ಲ. ಅವ್ರಿಗೆ ಏನಾದ್ರೂ ಆಗ್ಬಿಟ್ರೆ ನಾನು ಒಂಟಿ ಆಗ್ಬಿಡ್ತೀನಿ. ಆಮೇಲೆ ನನಗೋಸ್ಕರ ಯಾರಿದ್ದಾರೆ? ನನ್ನ ಕಣ್ ಮುಂದೆನೆ ಅವ್ರ ಸಾವನ್ನು ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅಂತ ಸಂದರ್ಭ ಬಂದ್ರೆ ಅವ್ರಿಗಿಂತಲೂ ಮೊದಲು ನಾನು ಹೊರಟೋಗ್ತೀನಿ. ಅವ್ರ ಸಾವು ಬದುಕು ಈಗ ನಿನ್ ಕೈಯಲ್ಲಿದೆ.
ನನ್ನ ತಾಯಿ ಅನ್ನೋದನ್ನೇ ಮರೆತು ನಿನ್ನ ಕೈ ಮುಗಿದು ಬೇಡ್ಕೋತೀನಿ. ಅವ್ರಿಗೆ ಪ್ರಾಣ ಭಿಕ್ಷೆ ಕೊಡಮ್ಮ. ಅಮ್ಮ, ನಿನಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಇದೊಂದು ಉಪಕಾರ ಮಾಡ್ತಾಯಿ. ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೋಸ್ಕರ ನಿನ್ ತಾಯಿ ಕುತ್ತಿಗೆಯಲ್ಲಿರೋ ತಾಳಿನ ಕಿತ್ಬಿಡ್ಬೇಡ. ಏನು ಯೋಚನೆ ಮಾಡ್ತಾ ಇದೀಯಾ? ನಿನ್ ಪ್ರೀತಿನ ತ್ಯಾಗ ಮಾಡ್ಬೇಕು ಅಂತ ಯಾವುದೇ ಸೀಮೆಗಿಲ್ದಿರೋ ಪ್ರೀತಿ ನಿಂದು. ನೀನ್ ಹುಟ್ಟಿದ ಮೇಲೆ ನಿನ್ ಪ್ರೀತಿ ಹುಟ್ಕೊಂಡಿರೋದು. ನೀನ್ ಹುಟ್ಟದ ಕಾರಣನೇ ನಾವು ಕಡೆ ಅಂತ ನಮಗೆ ನೀನ್ ಬೆಲೆ ಕೊಡದೆ ಹೋದ್ಮೇಲೆ ನಿನ್ನಂತ ಮಗಳು ನಮಗೆ ಆಗ್ಬೇಕು. ಹೋಗು, ಹಾಳಾಗೋಗು. ನಿನ್ ಅಪ್ಪ ಅಮ್ಮನ ನುಂಗಿ ನೀರ್ ಕುಡ್ಬಿಟ್ಟು ಹೋಗೆ. ಅವ್ರ ಹೆಡದ ಮೇಲೆ ನಡ್ಕೊಂಡು ಹೋಗೆ 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 ಹೋಗೆ. ಅಮ್ಮ ಅಳ್ಬೇಡಮ್ಮ, ನಾನು ಇನ್ಮೇಲೆ ಯಾವತ್ತೂ ಅಪ್ಪನ ಮನಸ್ಸು ನೋಯ್ಸೋದಿಲ್ಲ ಅಮ್ಮ. ನಿಜವಾಗ್ಲು? ನಿಜವಾಗ್ಲು ಅಂದ್ರೆ ಇವತ್ತಿಂದ ಅವನ್ನ ನೀನ್ ಮರ್ತು ಬಿಟ್ಟಿಯಾ? ನಿನ್ನಿಂದ ಸಾಧ್ಯ ಇಲ್ಲ ಕಣೆ. ಬೇಕಾದ್ರೆ ನಿನ್ ತಂದೆನ್ ಕಳ್ಕೊಳಕ್ ನೀನ್ ಸಿದ್ಧವಾಗಿದೆಯಾ ಹೊರತು ಅವನನ್ನ ಕಳ್ಕೊಳಕ್ ನೀನ್ ಸಿದ್ಧವಾಗಿಲ್ಲ. ಇಲ್ಲಮ್ಮ, ಜನ್ಮ ಕೊಟ್ಟ ತಂದೆನ ಉಳಿಸ್ಕೊಳಕ್ಕೋಸ್ಕರ ನಾನು ನನ್ನ ಪ್ರೀತಿನ ತ್ಯಾಗ ಮಾಡ್ತೀನಿ. ಹಾಗಂತ ಈ ದೇವ್ರ ಮೇಲೆ ಪ್ರಮಾಣ ಮಾಡು. ನೀನು ದಿನೇಶ್ ಅನ್ಕೊಂಡೆ. ಯಾರು ನೀವು? ದೇವು. ನಿಮ್ಮಿಂದ ನನ್ನ ಜೀವನದ 15 ವರ್ಷ ನಾನು ಜೈಲಿನಲ್ಲಿ ಅನುಭವಿಸ್ಬಿಟ್ಟೆ. ಆ ಸೇಡನ್ನ ತೀರಿಸ್ಕೊಳ್ಳದೆ ಬಿಡಲ್ಲ. ನನ್ನ ಕೋಪಕ್ಕೆ ಬಲಿಯಾಗ್ಬೇಕಾದನು ನಿನ್ನ ಗಂಡ, ಆದ್ರೆ ಬಲಿಯಾಗ್ತಿರೋನು ನಿನ್ನ ಮಗ. ಈ ಹೊಡೆದಿರೋ ಹೊಡೆತ ಅವನೆದ್ದೊಳಕ್ಕೊಂದು ತಿಂಗಳು ಬೇಕು. ಇನ್ನೊಂದ್ಸಲ ರಂಜಿನಿ ವಿಷಯಕ್ಕೆ ಬಂದ್ರೆ ಅವನನ್ನ ಜೀವಂತ ಉಳಿಸೋದಿಲ್ಲ. ಇಷ್ಟೊಂದು ದೋತ್ಕೊಂಡಿದೀಯಾ? ನಮ್ ರಾಜನ ಆ ದೇವು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾನಂತ್ರಿ. ಅದಕ್ಕೆ ನಾನೇನ್ ಮಾಡುವಂತೀಯ? ಹೋಗಿ ನೋಡ್ಕೊಂಡು ಬರೋಣ ರೀ. ಕಮಲ, ಯಾವ ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ಕೊಡೋದಿಲ್ವೋ ಅಂತ ಮಕ್ಕಳು ನೆನೆಸ್ಕೊಳ್ಳೋದು ಮಹಾಪಾಪ. ಅವನ ಹಣೆ ಬರ ಇದ್ದಾಗ ಆಗುತ್ತೆ. ಹೋಗ್ ಕೆಲಸ ನೋಡೋಗು. ಹಾಗಲ್ಲ ರೀ, ನಾನೊಂದೇ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ರೀ. ಮನಸ್ಸು ಕೆಟ್ಟಿದೆ ರೀ, ಯಾವಾಗ ಅವನ್ನ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ರೀ. ಕಮಲ, ಏನೇ ನೀನು ಆ ಹುಡುಗಿಗೋಸ್ಕರ ನಮ್ಮನ್ನೆಲ್ಲ ಕಾಲಕಸ ಮಾಡಿ ಹೋಗಿದ್ದಾನೆ ಅಂತವ್ನು ಹುಡ್ಕೊಂಡು ಹೋಗ್ತೀಯಾ? ನನ್ನನ್ನು ಕ್ಷಮಿಸ್ಬಿಡಿ, ನಾನು ಹೋಗ್ಲೇಬೇಕು. ನೀವು ಬರ್ದೇ ಹೋದ್ರೂ ಪರವಾಗಿಲ್ಲ. ಕಮಲ, ನಾನು ಹೇಳ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದೆಯಲ್ಲ. ನಾನು ಹೋಗ್ಲೇಬೇಕು, ನನ್ನನ್ನು ತಡಿಬೇಡಿ. ಗಂಡನ ಮಾತು ಪಾಲಿಸಬೇಕಾದ್ದು ಹೆಂಡತಿ ಧರ್ಮ, ಮಕ್ಕಳನ್ನ ಪೋಷಿಸಬೇಕಾದ್ದು ತಾಯಿ ಕರ್ತವ್ಯ. ಗಂಡನಿಗೆ ಅವಮಾನ ಮಾಡೋದು ಹೆಂಡತಿ ಕರ್ತವ್ಯ ಅಲ್ಲ. ಮಗನನ್ನ ದ್ವೇಷಿಸೋದು ಹೆತ್ತವಳಿಗೆ ನ್ಯಾಯ ಅಲ್ಲ. ನಾನು ಅವನಿಗೆ ಜನ್ಮ ಕೊಟ್ಟ ತಂದೆ, ನಾನು ಅವನಿಗೆ ಜೀವ ಕೊಟ್ಟಿರೋ ತಾಯಿ ರೀ. ಅವನಿಗೆ ನೀನು ತಾಯಿ ಆಗೋಕ್ ಮೊದ್ಲೇ ನೀನ್ ನನಗೆ ಹೆಂಡತಿ ಕಡೆ. ಈ ಪರಿಸ್ಥಿತಿಯಲ್ಲಿ ಮೊದ್ಲು ಅವನ ತಾಯಿ, ಆಮೇಲೆ ನಿಮಗೆ ಹೆಂಡತಿ. ಹಾಗಾದ್ರೆ ನೀನು ಹೋಗ್ಲೇಬೇಕೇನು? ಸರಿ ಹೋಗು. ನಿಂತ್ಕೊಳ್ಳಿ. ಈಗ ನೀನ್ ಹೊಸಲ್ ದಾಟ್ ಹೊರಗೋದ್ರೆ ಮತ್ತೆ ಒಳಗೆ ಬರೋಕ್ ಅವಕಾಶ ಇರಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೋಗು. ತಾನ ಹೆತ್ತ ಮಗನ್ನ ನೋಡಕ್ ಹೋಗೋ ಒಬ್ಬ ತಾಯಿನ ಮತ್ತೆ ಬರಬೇಡ ಅಂತ ಹೇಳೋ ಗಂಡ ಖಂಡಿತ ಸುಸಂಸ್ಕೃತ ಅಲ್ಲ. ನಿಮ್ಗೀಗಿರೋದು ಬರೀ ರೋಷ ಅಷ್ಟೇ. ಸ್ವಲ್ಪ ಹೊತ್ತು ಕಳೆದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡಿ.
ಮನಸ್ಸು ಬದಲಾಗಿ ಮಗನ್ನು ಹೆಂಡತಿನು ನೋಡಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ಬರ್ಬೋದು. ಅವ ನಮಸ್ಕಾರ. ರಾಜು ಎಲ್ಲಿ? ಮೇಲಿದ್ದಾರೆ. ಏನಾಗಿದೆಯೋ ನಿನಗೆ? ನಮ್ ವಂಶಕ್ಕೆ ಬೆಳಕು ಅಂತ ಇರೋದು ನೀನೊಬ್ಬನೇ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿನಗೆ ಯಾಕೆ ಇಷ್ಟೊಂದು ಹಠ ಕಂದ? ಇಷ್ಟಕ್ಕೆಲ್ಲ ಯಾರ ಕಾರಣ? ನೀನೇ ತಾನೆ. ನಿನ್ನನ್ನು ಕಳಿಸದೆ ಹೋಗಿದ್ರೆ ನಾನಿಲ್ಲಿ ಬರ್ತಾ ಇರ್ಲಿಲ್ಲ, ಅವಳನ್ನು ನೋಡ್ತಾ ಇರ್ಲಿಲ್ಲ, ಪ್ರೀತಿಸ್ತಿರ್ಲಿಲ್ಲ. ನಾನು ಅವಳನ್ನು ಪ್ರೀತಿಸ್ತಿರ್ಲಿಲ್ಲ ಅಮ್ಮ. ಇಷ್ಟೆಲ್ಲ ಇಷ್ಟೆಲ್ಲ ರಂಪಾನೆ ಆಗ್ತಿರ್ಲಿಲ್ಲ. ಈಗ ಇಷ್ಟೆಲ್ಲ ಆದ್ಮೇಲೆ ಏನ್ ಸಾಧಿಸ್ತೆ ಅಂತ ನೀನ್ ನನ್ನನ್ನೇ ಕೇಳ್ತಿದ್ಯಲ್ಲ. ಯಾವ ನ್ಯಾಯ ನಮ್ಮ ಇದು? ಈ ಪ್ರೀತಿ ಯಾಕೆ ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಹೇಗ್ ಬೇಕಾದ್ರೂ ಬರಬಹುದು, ಯಾವ ರೂಪದಲ್ಲಿ ಬೇಕಾದ್ರೂ ಬರಬಹುದು. ಆದ್ರೆ ಒಂದ್ಸಲ ಬಂದ್ಬಿಟ್ರೆ ಅಷ್ಟೇ, ನಮ್ಮನ್ ಬಿಟ್ಟು ಹೋಗಲ್ಲ, ಪ್ರಾಣ ಹೋಗುತ್ತೆ. ಅದು ಮಾತ್ರ ನಮ್ಮನ್ ಬಿಟ್ಟು ಹೋಗಲ್ಲ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ನಿನ್ ಬಾಯಿಂದ ಈ ಮಾತೆಲ್ಲ ಬರಬಾರ್ದು. ಹಾಗೆಲ್ಲ ಮಾತಾಡ್ಬೇಡ್ವೋ. ಅರ್ಥ ಮಾಡ್ಕೊಂಡ್ ನನ್ನ ಅರ್ಥ ಮಾಡ್ಕೊಳ್ಳ. ದೇವ್ರೆ, ನಾನ್ ಮಾಡ್ತಿರೋದು ತಪ್ಪೋ ಸರಿನೋ ನನ್ಗೆ ಗೊತ್ತಿಲ್ಲ. ಆದ್ರೆ ಯಾವ ಕಾರಣಕ್ಕೂ ನನ್ನ ರಾಜುಗೆ ಯಾವ ತೊಂದ್ರೇನು ಕೊಡ್ಬೇಡ. ಅವನನ್ನ ಚೆನ್ನಾಗಿಟ್ಟಿರು, ಚೆನ್ನಾಗಿಟ್ಟಿರು. ಏನ್ ಮಾಡ್ತಾ ಇದೀಯ ರಂಜು? ಅದನ್ನೇ ಯಾಕೆ ತೆಗೆದಿಟ್ಟೆ? ನನ್ನ ಕ್ಷಮಿಸ್ಬಿಡು ರಾಜು, ನಾನು ನನ್ನ ತಂದೆಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂದ್ರೆ ನನ್ನ ಮರ್ತು ಬಿಡು ಒಂದೇ. ತಮಾಷೆ ಮಾಡ್ತಿಲ್ಲ ತಾನೆ? ಇದ್ರಲ್ಲಿ ತಮಾಷೆ ಏನಿದೆ ರಾಜು? ಚಿಕ್ಕ ವಯಸ್ಸು, ಏನೋ ತಪ್ಪು ಮಾಡ್ಬಿಟ್ವಿ. ಒಂದು ನಾವು ಪ್ರೇಮಿಗಳಾಗಿರೋ ಬದಲು ಹೆತ್ತವ್ರಿಗೆ ಒಳ್ಳೆ ಮಕ್ಕಳಾಗಿರೋದು ವಾಸಿ ಅಲ್ವಾ? ಬಿಡ್ತೀನಿ ನಾನು ನಿನ್ಗೋಸ್ಕರ, ನಿನ್ ಪ್ರೀತಿಗೋಸ್ಕರ ನನ್ನ ತಂದೆ ತಾಯಿನ ದೂರ ಮಾಡ್ಕೊಂಡ್ ಬಂದಿದ್ದೀನಿ. ಹುಡುಗಾಟಕ್ಕೂ ಹೀಗೆಲ್ಲ ಮಾತಾಡ್ಬೇಡ, ಹುಡುಗಾಟಕ್ಕೂ ಹೀಗೆಲ್ಲ ಮಾತಾಡ್ಬೇಡ. ಅದಕ್ಕೆ ನಾನು ಏನ್ ಮಾಡೋದು ಹೇಸೋನಲ್ಲ. ತಿರುಗಿಸಿ ನಂಗೂ ಹೊಡಿಯಕ್ ಬರುತ್ತೆ. ನಾವ್ ಯಾರನ್ ಬೇಕಾದ್ರೂ ಪ್ರೀತಿಸ್ಬೋದು, ಯಾರನ್ ಬೇಕಾದ್ರೂ ಮದ್ವೆ ಆಗ್ಬೋದು, ಯಾರನ್ ಬೇಕಾದ್ರೂ ಅಪ್ಪ ಅನ್ನಕ್ಕಾಗತ್ತಾ, ಅಮ್ಮ ಅನ್ನಕ್ಕಾಗತ್ತಾ? ಅವ್ರು ನಮ್ಗೆ ಜನ್ಮ ಕೊಡ್ತಾರೆ, ವಿದ್ಯೆ ಕೊಡ್ತಾರೆ, ಬುದ್ಧಿ ಕೊಡ್ತಾರೆ. ನಾವಿಷ್ಟೆಲ್ಲ ಬೆಳೆಯಕ್ಕೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ,
ನಾವು ಅವ್ರಿಗೇನ್ ಕೊಡ್ತೀವಿ ರಾಜು? ಬರೀ ಕಣ್ಣೀರು ಅಷ್ಟೇನಾ? ದಯವಿಟ್ಟು ಇಲ್ಲಿ ತನಕ ಏನ್ ನಡೀತೋ ಅದನ್ನ ಮರ್ತು ಬಿಡು. ನಂಜು ನಿಂತ್ಕೋ. ನಂಜು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬೇಡ ಕಣೆ, ನನ್ನ ನಡುವೆ ಇಲ್ಬಿಟ್ಟ ಬಿಡ. ನಂಜು ನಿನ್ನಷ್ಟು ಕಲ್ಪಿಸ್ ನನಗಿಲ್ಲ. ನಂಜು ಇದೆಲ್ಲ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ರಂಜು ನನ್ ಮಾತು ಕೇಳೆ. ನಂಜು ನನಗ್ ಮೋಸ ಮಾಡ್ಬಿಡ. ರಂಜು ನಂಜು ಸ್ವಲ್ಪ ನಿಂತ್ಕೋ. ನಂಜು ನೀನ್ ನನಗ್ ಮಾತು ಕೊಟ್ಟಿದ್ಯಾ? ಏನ್ ಗೊತ್ತಾ, ಏಳೇ ಜನ್ಮ ಬಂದ್ರು ನೀನ್ ನನ್ನೊಳಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ರಂಜು ಇದೆ ಇದೇ ಜಾಗದಲ್ಲಿ ಈ ಬೆಟ್ಟ ಗುಡ್ಡ ಗಿಡ ಮರಗಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ಹೇಳಿದೆ. ರಂಜು ನಂಜು ನನ್ ಮಾತು ಕೇಳು. ನಮ್ ಹಿರಿಯರು ಬುದ್ಧಿ ಇಲ್ದ ಮಾಡಿದ್ರೆ ಹಠದಿಂದ ನಮ್ ಪ್ರೀತಿನ ಬಲಿ ಕೊಡ್ಬೇಡ. ರಂಜು ನಮ್ ಪ್ರೀತಿನ ಬಲಿ ಕೊಡ್ಬೇಡ. ರಂಜು ನನ್ ಮಾತು ಕೇಳು. ಯಾಕೆ ಈ ತರ ಮಾಡ್ದೆ? ನೀನಿಲ್ದೆ ನನ್ಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಗೊತ್ತಾ? ಊರು ಮಲಗುತ್ತಿದೆ, ತಂಗಾಳಿ ಮಲಗುತ್ತಿದೆ, ಪ್ರೀತಿ ತಂದ ಹೂವೇ ನೀ ಕೇಳೆ ನನ್ನ ನೋವೇ, ಈ ಮನಸ್ಯಾಕು ಮಲಗಲಿಲ್ಲವೆ. ನಾನ್ ನಿನ್ ಕೈ ಬಿಡದ, ನಿನ್ ಕೈ ಬಿಟ್ಟು ಕ್ಷಣನೇ ಈ ಜೀವ ದೇಹ ಬಿಟ್ಟು ಹೊರಟೋಗತ್ತೆ. ಕೂಡ ದೂರವಿದೆ,
ಪ್ರೀತಿ ತಂದ ಹೂವೇ ನೀ ಕೇಳೆ ನನ್ನ ನೋವೆ ಈ ಮನಸ್ಸಾಕು ಮಲಗಲಿಲ್ಲವೇ ಈ ಮನಸ್ಸಾಕು ಮಲಗಲಿಲ್ಲವೇ ಸಂಜು ಬಾಳ ಮನೆಯಲ್ಲಿ ಮೂರು ಹೊತ್ತು ಹೀಗೆ ಕೂತಿದ್ರೆ ಏನಮ್ಮ ಚೆನ್ನಾಗಿರುತ್ತೆ ಎದ್ದೇಳು ಸಂಜೆ ಗಂಡಿನ ಕಡೆಯವರು ಬರ್ತಿದ್ದಾರೆ ನೀನು ನೋಡಕ್ಕೆ ಯಾರು ಬರ್ತಿದ್ದಾರೆ ಅಂದೆ ಗಂಡಿನ ಕಡೆಯವರು ಬರ್ತಾ ಇದ್ದಾರಮ್ಮ ಮದುವೆ ಮಾಡ್ಕೋ ಅಂತ ಅದು ಮಾತ್ರ ಸಾಧ್ಯ ಇಲ್ಲ ನನ್ನ ತಂಟೆಗೆ ಯಾರು ಬರಬೇಡಿ ಅಂದ್ರೆ ನೀನಿನ್ನೂ ಅವನ್ನ ಮರ್ತಿಲ್ವೇನು ಅದ್ಯಾಗಮ್ಮ ಸಾಧ್ಯ ನೀನ್ ಅಪ್ಪನ್ ಮರಿತೀಯೇನು ಅಪ್ಪನ್ನ ನೀನ್ ಮರೆಯೋದಾದ್ರೆ ನಾನ್ ರಾಜುನ ಮರಿತೀನಿ ತಾಳಿ ಕಟ್ಟಿದ್ರೆ ಮಾತ್ರ ಹೆಂಡತಿ ಅಲ್ಲಮ್ಮ ಒಂದು ಹೆಣ್ಣು ಯಾವ ಕ್ಷಣದಲ್ಲಿ ತನ್ನ ಮನಸ್ಸನ್ನ ಒಬ್ಬನಿಗೆ ಕೊಡ್ತಾಳೋ ದೇಹನು ಕೊಟ್ಟಾಗೆ ಅರ್ಥ ಆವತ್ತು ನಿನ್ ಕುತ್ತಿಗೆಲಿರೋ ತಾಳಿ ಬಿದ್ದೋಗುತ್ತೆ ಅನ್ನೋಕ್ಕೋಸ್ಕರ ನನ್ ಪ್ರೀತಿನ ಕಟ್ಟಾಕ್ದೆ ನೀನು ಇವತ್ತು ನನ್ನ ಕರ್ಕೊಂಡು ಹೋಗಿ ಇನ್ನೊಬ್ಬ ಗಂಡಿನ ಮುಂದೆ ನಿಲ್ಲಿಸಿದ್ಯಲ್ಲ ನಿನಗೆ ಮನಸ್ಸಾದ್ರೂ ಹೇಗಮ್ಮ ಬರುತ್ತೆ ನಿಮ್ಮ ಸ್ವಾರ್ಥ ದ್ವೇಷ ಅನ್ನೋ ಹೊಳೆಲಿ ನನ್ನ ಕನಸುಗಳನ್ನ ಆಸೆಗಳನ್ನ ಚೆಲ್ಲಿದ್ದೀನಿ ಹೊರತು ಪ್ರೀತಿನ ಅಲ್ಲಮ್ಮ ಅದಕ್ಕೆ ಯಾವತ್ತೂ ಸಾವಿಲ್ಲ ಯಾವತ್ತೂ ಸಾವಿಲ್ಲ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಕಣು ಊಟ ಮಾಡೋ ನನಗೆ ಹಸಿವಿಲ್ಲಮ್ಮ ನೀನು ಊಟ ಮಾಡು ನೀನು ಹಸ್ಕೊಂಡು ಬಿದ್ದಿರು ನಾನು ಹೊಟ್ಟೆ ತುಂಬಾ ತಿನ್ಕೊಂಡು ಓಡಾಡ್ಕೊಂಡಿರ್ತೀನಿ ಏನ್ ತಿಳ್ಕೊಂಡಿದ್ಯೋ ನಿನ್ ಮನಸ್ಸಲ್ಲಿ ನೀನು ಹಾಗಿದ್ ಸಂಸಾರ ಹೇಗಾಗೋಯ್ತು ನಿನ್ನಿಂದ ನಿನ್ ಮೇಲಿನ ಪ್ರೀತಿಗೋಸ್ಕರ ನನ್ನ ಗಂಡನ್ನೇ ಬಿಟ್ಟು ಬಂದೆ ನಾನು ನೀನ್ ಇವತ್ ಬದಲಾಗ್ತೀಯಾ ನಾಳೆ ಬದಲಾಗ್ತೀಯಾ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನೀನು ಒಂದೇ ಸಮನೆ ಹಠ ಮಾಡ್ತಾ ಇದೀಯ ಕೇವಲ ಒಂದು ಹೆಣ್ಣುಗೋಸ್ಕರ ನಿನ್ ಸುತ್ತ ಇರೋರ್ನೆಲ್ಲ ಎದೆ ಹಾಕೊಂಡಿದೀಯ ಮರ್ತು ಬಿಡ ಅವಳನ್ನ ಹಾಳಾಗೋಗ್ಲಿ ತಗೊಂಡ್ ಮನೆಗೆ ಹೋಗಿ ನೆಟ್ಟಿಗೆ ಹೆಂಡದಂಗಡಿಗೆ ಹೋಗ್ಬಿಟ್ಟಿಯ ಇಲ್ಲ ಬದೇ ರಘು ರಘು ನಿನಗೆ ವಿಷಯ ಗೊತ್ತಾ ಏನು ರಂಜನಿಗೆ ಇವತ್ತು ನಿಶ್ಚಿತಾರ್ಥ ಯಾರ ಜೊತೆ ಮುರುಡಯ್ಯನ ಮಗನ ಜೊತೆ ಪುರೋಹಿತರು ಹೇಳಿದ್ಯನ ಹೇಳಿದ್ದೀನಿ ಅಣ್ಣ ಮತ್ತೆ ಇಷ್ಟತ್ತಾದ್ರೂ ಬರಲಿಲ್ಲ ರಾವ್ ಕಾಲ ಬೇರೆ ಹತ್ರ ಬರ್ತಾ ಇದೆ ಅಕ್ಕ ಬಂದ್ಬಿಟ್ರು ತಮ್ಮ ಪಾದ ಸ್ವಲ್ಪ ಜರಾಕ್ ಮಾಡಿ ನನಗೆ ಕೊಟ್ಬಿಡ್ತೀರಾ ಯಾಕೆ ಅಲ್ರಿ
ನೀವೇನು ಲಗ್ನ ಕಟ್ಟಿಸಕ್ಕೆ ಬರ್ತಾ ಇದ್ರೋ ಇಲ್ಲ ಊಟ ಮಾಡಕ್ಕೆ ಬರ್ತಾ ಇದ್ರೋ? ನಾನು ಯಾಕೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಒಳಗೆ ಬಿಟ್ಕೊಳ್ಳಲ್ಲ ನೀವು. ರೇ ರಾವ್ ಕಾಲ ಹತ್ರ ಬರ್ತಾ ಇದೆ, ಬೇಗ ಲಗ್ನ ಕಟ್ಟಿಸ್ಬೇಕು ಬಂದ್ರೆ. ರಾವ್ ಕಾಲ ಬಂದ್ರೆ ಏನೀಗ? ಯಾವನ ಲಗ್ನ ಕಟ್ಟಿಸ್ತಾನೇನ್ರಿ? ಯಾವ ಶುಭ ಕಾರ್ಯನೂ ಮಾಡಲ್ಲ. ನೀವೇನು ಮಾಡಲ್ವಾ? ಏನು ಮಾಡಲ್ಲ. ಇದು ಇದು ಅಯ್ಯಯ್ಯೋ ಬೇಡ, ಒಂದು ಮಗು ಹುಡ್ತು ಅನ್ಕೊಳ್ಳಿ ರಾವ್ ಕಾಲದಲ್ಲಿ ಕತ್ತಿಸಕ್ ಸಾಯಿಸಿ ಬಿಡ್ತೀರಾ ಸ್ವಾಮಿ? ನಿಮ್ಮನ್ ಕೆಳಕದ್ದಲ್ಲ, ಹಳೆಯ ಹನ್ನೆರಡು ಕಡೆ ಜೋಡ್ ತಗೊಂಡು ನನ್ನ ಜೊತೆ ಹಾಡ್ ಮಾಡ್ಕೋಬೇಕು. ದಯಮಾಡಿ ಸ್ವಾಮಿ ಬನ್ನಿ ಬನ್ನಿ. ನಮಸ್ಕಾರ ಸ್ವಾಮಿ. ಕೂತ್ಕೊಳ್ಳಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ತರ್ಲೆ ಇನ್ನೋದು ಅಂತೀಯ? ಸ್ವಾಮಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ಫಿಕ್ಸ್ ಮಾಡಿ. ನೋಡ್ತೀನಿ, ಕೊಡಿ ಜಾತಕ. ನಾನು ಬರ್ತೀನಿ. ಯಾಕೆ ಸ್ವಾಮಿ? ಯಾಕೆ ಅಂದ್ರೆ ನನ್ನ ಸರ್ವಿಸ್ ಅಲ್ಲಿ 721 ಮದುವೆ ಮಾಡಿಸಿದೀನಿ. ಎಷ್ಟು? 721. ಎಲ್ಲಾನು ಸೂಪರ್ ಸಕ್ಸಸ್, ಎಲ್ಲರೂ ಸುಖವಾಗಿದ್ದಾರೆ. ಸ್ವಾಮಿ ಸ್ವಾಮಿ ಈಗೇನಾಯ್ತು ಅಂತ ಬಿಡಿಸಿ ಹೇಳಿ ಸ್ವಾಮಿ. ನಿಮ್ ಮಗನ ಜಾತಕ ನೆಟ್ಟಗಿಲ್ಲ, ವಕ್ರವಾಗಿದೆ. ಇನ್ನೊಂದ್ಸಾರಿ ಸರಿಯಾಗಿ ನೋಡಿ ಪುರೋಹಿತ್ರೆ. ಹಾಗಾಗೋದ್ಬೇಡ, ಎಲ್ಲ ನಿಮ್ ಕೈಲಿದೆ. ನನ್ ಕೈಯಲ್ಲಿರೋದು ಪಂಚಾಂಗ ಅಷ್ಟೇ. ಸ್ವಾಮಿ ಒಂದ್ ವೇಳೆ ಇವರಿಬ್ಬರದು ಮದ್ವೆ ಆದ್ರೆ ಏನಾಗುತ್ತೆ? ಮದ್ವೆ ಆದ ಒಂದ್ ವಾರಕ್ಕೆ ಇವನ್ ನೆಗೆದು ಬಿದ್ದು ಹೋಗ್ತಾನೆ. ಆಮೇಲೆ? ಆಮೇಲೆ ಒಂದ್ ವಾರಕ್ಕೆ ನೀವು ನೆಗೆದು ಬಿದ್ದು ಹೋಗ್ತೀರಾ. ನಾನ್ ಬರ್ತೀನಿ ಸ್ವಾಮಿ. ಇಂಥ ಮದ್ವೆಗೆ ನಾನೇ ಪುರೋಹಿತನಾಗ್ಬೇಕು. ಯಾಕೋ ಮಗನ ಟೆನ್ಷನ್ ಆಗ್ತೀಯಾ? ಕೂಲ್ ಡೌನ್ ಕಣೋ, ಕೂಲ್ ಡೌನ್. ನೋ, ನಾನು ಈ ಜಾತಕ ಪತ್ಕನೆಲ್ಲ ನಂಬೋದಿಲ್ಲ. ಐ ನೀಡ್ ಹರ್, ನನ್ಗೆ ಅವಳು ಬೇಕು. ಬೇಕು ಡ್ಯಾಡಿ, ಜೀವನದಲ್ಲಿ ಇವತ್ತಿನವರೆಗೂ ನಾನು ಆಸೆ ಪಟ್ಟಿದ್ದನ್ನು ಯಾವ್ದನ್ನು ನಾನು ಬಿಟ್ಟೋನಲ್ಲ. ನನ್ಗೆ ಅವಳು ಬೇಕು. ಬೇಕು ಡ್ಯಾಡಿ. ಅವ್ರ ಮನೆ ಟೆರೆಸ್ ಮೇಲೆ ಬಂದು ಕುಡಿದ್ಬಿಟ್ಟು ಹೀಗೆಲ್ಲ ಮಾತಾಡಿದ್ರೆ ಅವ್ರೇನ್ ತಿಳ್ಕೊತಾರೆ? ಪರವಾಗಿಲ್ಲ ಬಿಡಿ ಅಂಕಲ್, ಅಣ್ಣ ಬಾಳೆಹೊನ್ನೂರಿಗೆ ಹೋಗಿದ್ದಾನೆ. ಡೋಂಟ್ ವರಿ ಫ್ರೆಂಡ್, ನಾನು ಅವಳನ್ನ ನಿನಗೆ ಮದುವೆ ಮಾಡಿಸೇ ಮಾಡಿಸ್ತೀನಿ. ಶೋರ್? ನಾನು ಮಾತು ಕೊಟ್ಮೇಲೆ ಮುಗೀತು. ಆ ದೇವರೇ ಬಂದರೂ ಬದಲಾಯಿಸೋಕ್ಕಾಗಲ್ಲ. ಯಾವತ್ತಿದ್ರು ಅವಳಿಗೆ ನೀನೇ ಗಂಡ. ನೀನು ಅನ್ಕೊಂಡಿರೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಾಗಂತೀರ? ಯಾಕಂದ್ರೆ ಅಂತ ಪರಿಸ್ಥಿತಿ ಬಂದ್ರೆ ಅವಳಿಲ್ಲ ಇರ್ತಾಳೆ, ರಾಜು ಜೊತೆ ಓಡೋಗ್ತಾಳೆ ಅಂಕಲ್. ಆಮೇಲೆ ವಿಧಿ ಇಲ್ಲದೆ ನಿಮ್ಮ ಅಣ್ಣನು ನಿಮ್ಮ ಭಾವನೂ ಒಂದಾಗ್ಬಿಡ್ತಾರೆ. ನಿಮ್ಮ ಅಣ್ಣನ ಎದುರಾಗ್ಬೋದ್ಯಾ ನೀನು? ನನ್ನಿಷ್ಟಕ್ಕೆ ವಿರುದ್ಧವಾಗಿ ನಮ್ಮ ಅಣ್ಣ ನಡ್ಕೊಂಡ್ರೆ ಅವನನ್ನು ಜೀವಿಸಿದ ಉಳಿಸಲ್ಲ. ರಂಜಿನಿ ಬಹಳ ಹಾಳಾಗೋದ್ರ ಚಿಂತೆ ಇಲ್ಲ ನನಗೆ, ನನ್ನ ಸೀಡು ಮುಖ್ಯ. ಅದಕ್ಕೋಸ್ಕರ ನಾನು ಯಾರನ್ನ ಏನ್ ಬೇಕಾದ್ರೂ ಮಾಡ್ತೀನಿ. ಸ್ವಾರ್ಥಕ್ಕೋಸ್ಕರ ನಿನ್ ಭವಿಷ್ಯನ ಬಲಿ ಹಾಕೋಕೆ ನನ್ಗಿಷ್ಟ ಇಲ್ಲ. ಮೊದ್ಲು ನೀನ್ ಇಲ್ಲಿಂದ ಹೊರಟೋಗು. ಅಮ್ಮ, ನೀನ್ ಪ್ರೀತಿಸ್ತೋನ್ ಜೊತೆ ನೆಮ್ಮದಿಯಾಗಿ ಬಾಳು. ಹೋಗಮ್ಮ. ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅವರ ಆಯಸ್ಸು ಗಟ್ಟಿ ಇರೋವರೆಗೂ ಅವ್ರಿಗೆ ಏನೂ ಆಗಲ್ಲ. ಮೊದ್ಲು ನೀನ್ ಇಲ್ಲಿಂದ ಹೊರಟೋಗು. ನೀನ್ ಹೀಗೆ ಕೊರಗ್ತಾ ಇರೋದನ್ನ ನೋಡೋಕೆ ನನ್ನಿಂದ ಆಗಲ್ಲ. ಹಲೋ ಪತ್ನಿ, ನಾನು ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು. ನಾನು ನಿಮ್ ಜೊತೆ ಮಾತಾಡ್ಬೇಕು. ಹೌದಾ? ಹಾಗಾದ್ರೆ ನಾನು ಈಗಲೇ ಬರ್ತೀನಿ. ಒಬ್ರೇ ಬರಬೇಡಿ, ನಿಮ್ಮ ಮಗನೂ ಕರ್ಕೊಂಡು ಬನ್ನಿ. ನನ್ನನ್ನ ಇಲ್ಲಿಗೆ ಯಾಕಮ್ಮ ಕರ್ಕೊಂಡ್ಬಂದೆ? ಹೇಳ್ತೀನಿ.
ಇಷ್ಟು ದಿವಸ ನಿನ್ನ ಪ್ರೀತಿನ ನಿನ್ನಿಂದ ದೂರ ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಇವತ್ತು ಇವಳನ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ, ಕರ್ಕೊಂಡು ಎಲ್ಲಾದರೂ ಹೊರಟೋಗು. ಅದೆ ನಮ್ಮನೆ ಗಂಡಸು ಈ ಜನ್ಮದಲ್ಲಿ ಬದಲಾಗೋದಿಲ್ಲ, ನಿಮ್ಮಿಬ್ಬರದಂತೂ ಒಂದಾಗಬಿಡಲ್ಲ. ಅದಕ್ಕೆ ನಾನೇ ನಿರ್ಧಾರ ತಗೊಂಡೆ, ಕರ್ಕೊಂಡು ಹೊರಟೋಗು. ಯಾಕಪ್ಪ ಹಾಗೆ ನೋಡ್ತಿದ್ಯಾ? ನೀನೊಂದ್ ಕಡೆ ಅವಳೊಂದ್ ಕಡೆ ಹೀಗೆ ಕೊರತಾ ಕೂತ್ಕೊಂಡಿದ್ರೆ ಹೆತ್ತವ್ರು ನೋಡ್ಕೊಂಡು ನಾವ್ ಯಾಕ ಸುಮ್ಮನೆ ಇರೋದು? ನೀವೆಲ್ಲಿದ್ರು ನಮ್ಮ ಆಶೀರ್ವಾದ ನಿಮ್ಗಿದ್ದೇ ಇರುತ್ತೆ. ನಾನೇನ್ ಬದುಕ್ಬೇಕು ಅಂತ ಮಾಡಿದ್ಯೋ, ಸಾಯ್ಬೇಕು ಅಂತ ಮಾಡಿದ್ಯೋ? ಅವಳಿಗೋಸ್ಕರ ನಾನು ಒಳ್ಳೆ ಕಡೆ ಸಂಬಂಧ ನೋಡ್ಕೊಂಡ್ ಬಂದಿದ್ರೆ ಅವಳನ್ನ ಕಳಿಸ್ಬಿಡ ಅಂತ ಹೇಳ್ತಿದ್ಯಾ? ಸ್ವಲ್ಪ ನನ್ ಮಾತ್ ಕೇಳಿ. ನೀನ್ ಹೇಳೋದು ಬೇಕಾಗಿಲ್ಲ, ನಾನ್ ಕೇಳೋದು ಬೇಕಾಗಿಲ್ಲ. ಎಷ್ಟೊತ್ತಾಯ್ತು ಅವಳೋಗಿ? ಈಗ ತಾನೇ ಹೋದ್ಲು. ನನ್ ಕೇಳ್ದೆ? ನೀನ್ ಹೇಗೆ ನಿರ್ಧಾರ ತಗೊಂಡೆ? ಎಲ್ಲಿ ಹೋದ ಅವನು? ಎಲ್ಲಿ ಹೋದ? ನಿನ್ನ ಕೈಯಲ್ಲಿ ಕಿಸೆ ಕಾಗ್ರೆ ನಿನ್ ಹೆಂಡತಿ ಕೈಯಲ್ಲಿ ಹೇಳಿ ಮಾಡಿಸಿದಿರೋ ಬೇಕುಪ್ಪ ಆಗಲ್ಲ. ಅದೇನಿದ್ರು ನಿಮ್ಗೆ ಹೇಳ್ಕೊಳ್ರು, ಬಚ್ಚೆ ಬಾಯಿ ನೋಂಶಿದ್ದ ನನ್ನ ಮಕ್ಳ ನೀವು ದೊಡ್ಡವರು, ಹತ್ತಾರು ಜನಕ್ಕೆ ಬುದ್ಧಿ ಹೇಳ್ಬೇಕಾದವರು, ನೀವೇ ಹುಚ್ಚಿನ ಇತರ ಕಚ್ಚಾಡ್ತಿದ್ದೀರಲ್ಲ, ನಾಚಿ ಆಗಲ್ವ ನಿಮ್ಗೆ? ಇದು ಕೊಟ್ಟ ಅಂದ್ರೆ ಹನುಮಂತನ ಮುತಿ ಆಗ್ಬೇಕು ನೋಡು. ಯಾರ ಹತ್ರ ಮಾತಾಡ್ತಿದ್ರೆ ಜ್ಞಾನ ಇದೆ ನಿನಗೆ? ಏನು ಮುಂದಿನ ಭಾರತದ ಪ್ರಧಾನಮಂತ್ರಿ ನೀವು? ನೀವ್ ಹೇಳಿದಕ್ಕೆಲ್ಲ ನಾವು ತಲೆ ಲಡಿಸ್ಬೇಕಾ? ಯಾಕೆ ಸರ್ ಈಗೋ ಎಲ್ಲ? ನಾನ್ ಸಿಂಪಲ್ ಆಗಿ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಏನದು? ಸತ್ತೋದ್ ಹೆಣ್ಣಕ್ ಜೀವ ಬರುತ್ತಾ ಸರ್? ಜೀವ ಬರುತ್ತಾ ಸರ್? ಮುಚ್ಚೆ ಬಾಯಿ, ಸತ್ತೋದ್ ಹೆಣ್ಣಕ್ಕೆಲ್ಲಾದ್ರೂ ಜೀವ ಬರುತ್ತಾ? ಮತ್ ಯಾಕೆ ಸರ್ ಈಗ ಕಚ್ಚಾಡ್ತೀರಾ ನೀವು? ನಿಮ್ ತಮ್ಮ ಅವ್ರ ತಂಗಿನ ಕೆಡಿಸ್ದ, ಅವ್ರು ಸತ್ತೋಗ್ಬಿಟ್ಲು, ಬದುಕಿರೋ ಇವ್ರನ್ನೆಲ್ಲ ಯಾಕೆ ಸರ್ ಸಾಯಿಸ್ತೀರಾ ನೀವು? ಸತ್ಯವಾಗ್ಲೂ ಹೇಳ್ತೀನಿ ಸರ್, ನಾನು ಮಾತ್ರ ನಿಮ್ ಮಗನ ಹುಟ್ಟಿದ್ರೆ ಅದ್ ಕಥೆನೆ ಬೇರೆ ಆಗಿರ್ತಿತ್ತು. ನಿಮ್ಗೆಷ್ಟು ದುಡ್ಡಿದ್ದೇನ್ ಪ್ರಯೋಜನ ಸರ್? ಎಂತ ಒಳ್ಳೆ ಹೆಸರಿದ್ದೇನ್ ಪ್ರಯೋಜನ ಸರ್? ಮಕ್ಕಳು ಪ್ರೀತಿ ಬೇಕು ಸರ್, ಪ್ರೀತಿ ಬೇಕು. ಆಗ್ಲೇ ನೀವವರು ತಂದೆ ತಾಯಿಗಳಾಗಿದ್ದಕ್ಕೆ ಸಾರ್ಥಕ. ನಾಳೆ ನೀವು ಸತ್ರೆ ನಿಮ್ ಹೆಣಕ್ಕೆ ನಿಮ್ ಮಗನೇ ಬೆಂಕಿ ಇಡಬೇಕು ಸರ್. ರಸ್ತೆಯಲ್ಲಿ ಹೋಗೋರು ಬರೋರೆಲ್ಲ ಬೆಂಕಿ ಇಡ, ಏನ್ ಪ್ರಯೋಜನ ಬಂತು? ಬೀದಿ ನಾಯಿನು ತಗೊಂಡು ಸುಡ್ತಾರೆ, ಅದಕ್ಕೂ ನಿಮ್ಗೆ ವ್ಯತ್ಯಾಸ ಏನಿದೆ ಸರ್? ಈಗ್ಲೂ ಹೇಳ್ತೀನಿ ಕೇಳಿ, ಪರಿಸ್ಥಿತಿ ಕೈ ಮೀರಕ್ ಮೊದಲು ನಿಮ್ ಬುದ್ಧಿನ ಬದಲಾಯಿಸ್ಕೊಳ್ಳಿ, ನಿಮ್ ಮಕ್ಕಳನ್ನ ಕರ್ಕೊಂಡ್ಬಂದು ಜೊತೆಲಿ ಇಟ್ಕೊಳ್ಳಿ ಸರ್. ನಿಮ್ ಸುಖ ಸಂತೋಷನ ಅವ್ರ ಜೊತೆ ಹಂಚ್ಕೊಳ್ಳಿ ಸರ್. ಇದಕ್ಕಿಂತ ಒಳ್ಳೆ ಜೀವನ ಇಲ್ಲ. ಹೇಳುವಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ ಇಷ್ಟ. ನಾನು ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ, ಹೇಗಾದ್ರೂ ಹಾಳಾಗೋಗಿ. ಗುಡ್ ಬೈ. ಈಗ್ಲಾದ್ರೂ ನಾನು ಮಾತಾಡೋಕೆ ಅವಕಾಶ ಕೊಡಿ. ಹೇಳು ಗೌರಿ. ನಾನು ರಂಜುನ ಯಾಕೆ ಕಳಿಸ್ಕೊಟ್ಟೆ ಅಂದ್ರೆ, ನಮ್ಮ ದೇವು ಏನೇ ಹೇಳ್ತಾ ಇದೀಯ ನೀನು? ಹೌದ್ರಿ, ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ನಾವ್ ಹೆತ್ ಮಗಳು ಎಲ್ಲೋ ಹೋಗಿ ಹಿಂಸೆ ಅನುಭವಿಸೋ ಬದಲು ನನ್ನ ರಕ್ತ ಸಂಬಂಧ ನನ್ನ ಅಣ್ಣನ ಮನೇಲಿ ಸೊಸೆ ಆಗಿರೋದು ಉತ್ತಮ ಅಲ್ವೇನ್ರಿ? ರಾಜು ಕಾರ್ ನಿಲ್ಸು ಒಂದ್ ನಿಮಿಷ. ಜೀವದಾನ ಮಾಡ್ತಾ ಇದ್ದೀನಿ, ಹೊರಟೋಗ್ಬಿಡಲಿಂದ. ನನಗ್ ಪಿತ್ತ ನೆತ್ತಿಗೇರ್ತು ಅಂದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಒಂದ್ ಮಾತಂತೂ ಸತ್ಯ, ನಿಮ್ಮಿಬ್ಬರನ್ನ ಸೇರೋಕೆ
ನಾನು ಬಿಡೋದಿಲ್ಲ. ಅಂತ ಸಂದರ್ಭ ಬಂತು ಅಂದ್ರೆ ನಾನು ಇವಳನ್ನ ಉಳಿಸೋದಿಲ್ಲ. ನಿಮ್ ನೆರಳು ಅವಳನ್ನ ಸೊಕ್ಕೂಡ್ದು. ಅವಳು ನನ್ ಮಗಳು ಕಣಯ್ಯ, ನಾನು ಒಂದೇ ಒಂದ್ಸಲ ಮುಟ್ತೀನಿ. ನನ್ ಹೊಟ್ಟೆಲಿ ಬೆಂಕಿ ಕೆಲಸಕ್ಕೆ ಆಗ್ತಾ ಇದೆ ರಾಜು. ನಿನ್ ಕೈ ಮುಗಿದ್ ಕೇಳ್ಕೊತೀನಿ ರಾಜು, ನನ್ ಮಗಳನ್ನ ಒಂದೇ ಒಂದ್ಸಲ ಬಿಟ್ಬಿಡ್ತೀನಿ. ಶಟ್ ಅಪ್ ಶಟ್ ಅಪ್. ಇದು ಪವಿತ್ರವಾದ ಸ್ಥಳ, ನಾನು ನನ್ ರಂಜು ಪ್ರೀತಿಸಿದ ಪುಣ್ಯ ಸ್ಥಳ ಇದು. ಇಲ್ಲಿ ಯಾರು ಕೂಗಾಡ್ರಂಪ ಮಾಡಬಾರ್ದು. ಇವತ್ತಿ ಇವಳು ಸಾವ್ಗೆ ನೀವ್ ಕಾರಣ, ನೀವ್ ಕಾರಣ. ಬದುಕಿರೋಷ್ಟು ದಿವಸ ಇವಳ ನನ್ನ ಜೊತೆ ಸೇರಕ್ ಬಿಡ್ಲಿಲ್ಲ. ನೀವು ಇಬ್ಬರನ್ನು ದೂರ ಮಾಡಿ ನರಕ ಆಜ್ಞೆ ಕೊಡ್ರಿ. ಮನುಷ್ಯ ಜಾತಿಗೆ ಸೇರಿದವರ ನೀವು, ಹೊರಟೋಗಿ ಇಲ್ಲಿಂದ, ಹೊರಟೋಗಿ. ಯಾವುದೋ ವಿಷಯಗಳಿಗೆ ನಡಿಬಾರ್ದೆಲ್ಲ ನಡೆದು ಹೋಗ್ಬಿಡ್ತು. ಈಗ ನಾವಿಬ್ರು ಒಂದಾಗಿದ್ದು ಕಣ. ನಮ್ ತಪ್ಪು ನಾವು ಅರ್ಥ ಮಾಡ್ಕೊಂಡಿದ್ದೇವಪ್ಪ. Mm-hmm.
ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಒಂದಾಗಿದ್ದೀರಾ? ಯಾಕೆ ಇವಳ ನೀ ಸ್ಥಿತಿ ನೋಡೋದಕ್ಕ ಈ ಬುದ್ಧಿ ಮೊದಲೇ ಇದ್ದಿದ್ರೆ ನಾನು ಅವಳು ನೆಮ್ಮದಿಯಾಗಿ ಸಂತೋಷವಾಗಿರ್ತಾ ಇದ್ದೆ. ನಿಮ್ ದ್ವೇಷ ಸ್ವಾರ್ಥ ಸ್ವಾಭಿಮಾನ ಅನ್ಕೊಂಡು ನಮಗ್ ಚಿತ್ರಹಿಂಸೆ ಕೊಟ್ರ ಹೊರತು ಈ ಎಳೆಯರದೆಗಳ ಆಸೆಗಳನ್ನ ಕನಸುಗಳನ್ನ ಒಂದು ನಿಮಿಷ ನೀವ್ಯಾರು ಅರ್ಥ ಮಾಡ್ಕೊಂಡಿಲ್ಲ. ನೀವ್ಯಾರು ಅರ್ಥ ಮಾಡ್ಕೊಂಡಿಲ್ಲ. ನಿಮ್ ದ್ವೇಷದಿಂದ ನೀವು ಸಾಧ್ಯದಾದ್ರೂ ಏನು ಸಾವು ನೋವು ಬದುಕಿರೋ ಅಷ್ಟು ದಿವಸ ನೀವು ಇದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಕೊರಕ್ಬೇಕು. ಆ ಕೊರಕ್ಬೇಕು. ಒಂದಂತೂ ಸತ್ಯ ಆಯ್ತು, ಒಂದ್ ಮಾತು ಸತ್ಯ ಆಯ್ತು. ಪ್ರೀತಿ ನಾನು ಗೆದ್ಬಿಟ್ಟೆ, ನಾನು ಗೆದ್ಬಿಟ್ಟೆ. ನಮ್ಮಿಬ್ಬರನ್ನ ನೀವು ಎಷ್ಟೇ ದೂರ ಮಾಡಿದ್ರು, ಎಷ್ಟೇ ದೂರ ಮಾಡಿದ್ರು ನೋಡಿ, ಅವಳು ಸೇರ್ಬೇಕಾದ ಜಾಗಕ್ಕೆ ಬಂದು ಸೇರ್ಬಿಟ್ಲು. ನಾವು ಅವಳನ್ನ ಮುಟ್ಕೊಡ್ದು ಮುಟ್ಕೊಡ್ದು, ಆ ಯೋಗ್ಯತೆ ನಿಮಗಿಲ್ಲ. ಅವಳು ನನಗೋಸ್ಕರ ಹುಟ್ಟಿದವಳು, ನನಗೋಸ್ಕರ ಬದುಕಿದವಳು. ನಾನಲ್ದೆ ಬೇರೆ ಯಾರು ಅವಳನ್ನು ಮುಟ್ಕೂಡ್ದು. ಯಾರಾದ್ರೂ ಹತ್ರ ಬಂದ್ರೆ ನನ್ನನ್ನು ಜೀವ ಸಹಿತ ನೋಡಕ್ಕಾಗಲ್ಲ, ನೋಡಕ್ಕಾಗಲ್ಲ. ತಂದೆ ತಾಯಿಗಳು ಮಕ್ಕಳ ಭವಿಷ್ಯದ ದಾರಿದೀಪವಾಗಬೇಕೆ ಹೊರತು ಬದುಕಿನ ಮುಳ್ಳಾಗಬಾರದು. ಇವರ ದ್ವೇಷ ಎಂಬ ಬೆಂಕಿಗೆ ಈ ಮುಗ್ಧ ಪ್ರೇಮಿಗಳು ಬಲಿಯಾದರೆ ಹೊರತು ಇವರ ಪ್ರೇಮ ಬಲಿಯಾಗಲಿಲ್ಲ. ಅದಕ್ಕೆ ಎಂದೂ ಸಾವಿಲ್ಲ, ನೋವಿಲ್ಲ. ಈ ಪ್ರೇಮಿಗಳು ನಡೆದ ನೆಲ, ಗಿಡ, ಮರ, ಬೆಟ್ಟ, ಗುಡ್ಡ ಎಲ್ಲಾ ಕಡೆಯಲ್ಲೂ ಅದು ನಿರಂತರವಾಗಿ ನಗೆಯನ್ನು ಚೆಲ್ಲುತ್ತಾ ಉಳಿಯುತ್ತದೆ.